Amen. Praise the Lord. Hallelujah. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. Amen. Praise the Lord. Hallelujah. ಆಮೆನ್. ಈ ದಿನಗಳಲ್ಲಿ ಚಿಂತಿಸುವಂತ ಒಂದು ವಿಷಯ, ಯಾವುದೇ ಒಂದು ಆಕ್ಷನ್ ಗೆ ಒಂದು ರಿಯಾಕ್ಷನ್ಸ್ ಇರುತ್ತೆ. ಆಮೆನ್. ಈಚ್ ಆಕ್ಷನ್ಸ್ ಹ್ಯಾವ್ ಎ ರಿಯಾಕ್ಷನ್ಸ್ ಅಲ್ವಾ, ಪ್ರತಿಕ್ರಿಯೆ ಇರುತ್ತೆ, ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ. ಆಮೆನ್. ಒಂದು ಒಂದು ಪದಕ್ಕೆ ಆಪೋಸಿಟ್ ಪದ ಇದೆ. ಆಮೆನ್. ಚಿಕ್ಕ ಮಕ್ಕಳು ಬರೀತಾರೆ ಅಲ್ವಾ, ಲೈಟ್ ಡಾರ್ಕ್, ಆಮೇಲೆ ಏನೆಲ್ಲ ಸ್ಮಾಲ್ ಬಿಗ್, ಈ ರೀತಿ ಏನೇ ಒಂದು ಕಾರ್ಯ ಮಾಡಿದ್ರು ಅದಕ್ಕೊಂದು ರಿಯಾಕ್ಷನ್ಸ್ ಅಥವಾ ರೆಸ್ಪಾಂಡ್ ಅಂತ ಹೇಳ್ತೇವೆ ನಾವು, ಪ್ರತಿಕ್ರಿಯೆ ಮಾಡೋದು. ಆಮೇಲೆ ನಾನು ಪ್ರೈಸ್ ಲೋಡ್ ಹೇಳಿದಾಗ ನೀವು ಪ್ರೈಸ್ ಲೋಡ್ ಹೇಳೋದು. ಆಮೇಲೆ ಪ್ರತಿ ಒಂದು ಆಕ್ಷನ್ಗೂ ಒಂದು ರಿಯಾಕ್ಷನ್ಸ್ ಇರುತ್ತೆ. ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರೋದು ಹೌ ಟು ರಿಯಾಕ್ಟ್ ಟು ದ ಸಿಚುವೇಶನ್ಸ್. ನಮ್ಮ ನಮ್ಮ ಒಂದು ನಮ್ಮ ಪರಿಸ್ಥಿತಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತಿದ್ದೀವಿ, ಬಹಳ ಇಂಪಾರ್ಟೆಂಟ್. ಇದು ಪ್ರಾಕ್ಟಿಕಲ್ ಮೆಸೇಜ್ ಆಗಿದೆ, ಆದ್ರಿಂದ ಎಲ್ಲರೂ ದಯವಿಟ್ಟು ಪ್ರಾರ್ಥನೆಯೊಂದಿಗೆ ನಮ್ಮ ಜೀವಿತಕ್ಕೆ ಅಳವಡಿಸಿ ನಾವು ಕೇಳೋಣ. ಆಮೇಲೆ ನಾನು ಇನ್ನೊಂದ್ಸರಿ ಹೇಳ್ತೇನೆ, ಹೌ ಟು ರಿಯಾಕ್ಟ್ ಟು ದ ಸಿಚುವೇಶನ್ಸ್. ನನ್ನ ಪರಿಸ್ಥಿತಿಗೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ, ಸ್ಪಂದಿಸ್ತೀನಿ, ನನ್ನ ಪರಿಸ್ಥಿತಿಗೆ ನಾನು ಹೇಗೆ ಪ್ರತಿಕ್ರಿಯೆ ಮಾಡ್ತೀನಿ. ಆಮೇಲೆ ಈ ದಿನಗಳಲ್ಲಿ ದೇವರು ಇದನ್ನ ನಮ್ಮಿಂದ ಎದುರು ನೋಡುವಂಥದ್ದು. ಆಮೇನ್. ಬೇರೆ ಯಾರು ಅಲ್ಲ, ದೇವರು ನಮ್ಮಿಂದ ಎದುರು ನೋಡುವಂತ ಒಂದು ಕಾರ್ಯ ಅಂದ್ರೆ ನಾವು ಹೇಗೆ ರಿಯಾಕ್ಟ್ ಮಾಡ್ತಿದ್ದೀವಿ, ನಾವು ಹಾದು ಹೋಗುವ ಪರಿಸ್ಥಿತಿಯಲ್ಲಿ ನಾವು ಹೇಗೆ ದೇವರನ್ನ ನೋಡಿ ರಿಯಾಕ್ಟ್ ಮಾಡ್ತಿದ್ದೀವಿ. ಸೊ ಇದು ಬಹಳ ಮುಖ್ಯ. ಆಮೇಲೆ ನಾನು ಆಗ್ಲೇ ಹೇಳಿದೆ, ಪ್ರತಿ ಒಂದು ಆಕ್ಷನ್ಗೂ ಒಂದು ರಿಯಾಕ್ಷನ್ಸ್ ಇದೆ ಅಲ್ವಾ. ರೆಸ್ಪಾಂಡ್ಗೂ ರಿಯಾಕ್ಷನ್ಗೂ ತುಂಬಾ ವ್ಯತ್ಯಾಸ ಇದೆ. ಡಿಫ್ರೆನ್ಸ್ ಬಿಟ್ವೀನ್ ರೆಸ್ಪಾಂಡ್ ಅಂಡ್ ರಿಯಾಕ್ಷನ್. ಅಂದ್ರೆ ರೆಸ್ಪಾಂಡ್ ಅಂತ ಹೇಳಿದ್ರೆ ಪ್ರತಿಕ್ರಿಯೆ, ಅಂದ್ರೆ ನಾವು ಏನಾದ್ರೂ ಹೇಳಿದ್ರೆ ಅದನ್ನ ತಿರುಗಿ ಅದಕ್ಕೆ ಅದಕ್ಕೆ ಒಂದು ಉತ್ತರವನ್ನ ಕೊಡೋದು, ಪ್ರತಿಕ್ರಿಯೆ ಉತ್ತರವನ್ನ ಕೊಡೋದು. ಆದ್ರೆ ರಿಯಾಕ್ಷನ್ ಅಂತ ಹೇಳಿದ್ರೆ ಅದು ಕಾರ್ಯಗತವಾಗಿ ಮಾಡಿ ತೋರಿಸೋದು, ಮಾಡಿ ತೋರಿಸುವಂತ ಕಾರ್ಯ. ಸೊ ಈ ದಿನಗಳಲ್ಲಿ ನಾವು ಚಿಂತಿಸುವಂತ ಸಭೆಯಾಗಿ ನಾನು ಮತ್ತು ನೀವು ಒಟ್ಟಾಗಿ ಚಿಂತಿಸುವಂಥದ್ದು, ನಾನು ಹಾದು ಹೋಗುವ ಪರಿಸ್ಥಿತಿಯಲ್ಲಿ, ನಾನು ಹಾದು ಹೋಗುವಂತ ವಿಷಯದ ಮೇಲೆ, ನನ್ನ ಜೀವಿತದ ಪ್ರಶ್ನೆಗಳ ಮಧ್ಯದಲ್ಲಿ, ನನ್ನ ಜೀವಿತ ನಾನು ಹಾದು ಹೋಗುತ್ತಿರುವಂತ ಹಾದಿಯ ಮಧ್ಯದಲ್ಲಿ ನಾನು ಹೇಗೆ ಅದನ್ನು ನೋಡಿ ಪ್ರತಿಕ್ರಿಯೆ ಪಡಿಸ್ತೇನೆ, ನನ್ನ ರೆಸ್ಪಾನ್ಸ್ ಹೇಗಿದೆ. ಆಮೆನ್. ಇದನ್ನ ನಾವು ಈ ದಿನಗಳಲ್ಲಿ ನೋಡೋಣ. ಆಮೆನ್. ನಮ್ಮ ದೇವರು ಬಹಳ ಒಳ್ಳೆ ದೇವ್ರು. ನಮ್ಮ ದೇವರು ಯಾವಾಗ್ಲೂ ಒಂದು ಮಾದರಿಯನ್ನ ಕೊಟ್ಟು ಹೋಗ್ತಾರೆ. ಆಮೆನ್. ನಮ್ಮ ದೇವರ ಯೇಸು ಸ್ವಾಮಿಯ ಜೀವಿತದಲ್ಲಿ ಬರೀ ಟೀಚಿಂಗ್ ಇರ್ಲಿಲ್ಲ, ಯೇಸು ಸ್ವಾಮಿ ಏನು ಬೋಧಿಸಿದ್ರೋ ಅದನ್ನ ಹಾಗೇ ಮಾಡಿ ತೋರಿಸೋರು. ಆಮೇಲೆ ನಾವು ಬೋಧಿಸುವವರಾಗಿರದೆ ನಾವು ಕೇಳುವವರಾಗಿರದೆ ಅದರಲ್ಲಿ ನಟಿಯೋರಾಗಿರ್ಬೇಕು. ಯೇಸು ಸ್ವಾಮಿ ತನ್ನ ಜೀವಿತ ಕಾಲದಲ್ಲಿ ಮಾಡಿದಂತ ಬೋಧನೆಯನ್ನ ತನ್ನ ಜೀವಿತದಲ್ಲಿ ಮಾಡಿ ನಮಗೆ ಮಾದರಿಯನ್ನ ಇಟ್ಟು ಹೋದ್ರು. ನಾವು ಇವತ್ತಿನ ವಾಕ್ಯವನ್ನ ತೆಗೆಯೋಣ. ಯೋಹಾನನನ್ನು ಬರೆದ ಸುವಾರ್ತೆ 15ನೇ ಅಧ್ಯಾಯ, ಅದರ 5ನೇ ವಾಕ್ಯ. ಇದೆಲ್ಲರಿಗೂ ಗೊತ್ತಿರುವಂತ ವಾಕ್ಯ, ನಾವು ಯಾವಾಗಲೂ ಚಿಂತಿಸುವಂತ ವಾಕ್ಯ. ಜಾನ್ ಚಾಪ್ಟರ್ 15 ಚಾಪ್ಟರ್ 5:5, 15ನೇ ಅಧ್ಯಾಯ 5ನೇ ವಾಕ್ಯ. ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಆಮೇ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಯೇಸು ಏನ್ ಹೇಳ್ತಿದ್ದಾರೆ, ನಾನೇನಾಗಿದ್ದೀನಿ ದ್ರಾಕ್ಷ್ಯ ಬಳ್ಳಿ, ನೀವು ಏನಾಗಿದ್ದೀರಾ ಕೊಂಬೆ. ಹೇಳ್ರಿ ಅದನ್ನ ತೆಗೆದು, ನಾನು ಹೇಳುವಾಗ ನನ್ನ ಜೊತೆಗೇಳ್ರಿ. ಯೇಸು ಸ್ವಾಮಿ ದ್ರಾಕ್ಷ್ಯ ಬಳ್ಳಿ, ನಾನು ಕೊಂಬೆ, ನಾನು ಕೊಂಬೆ ಆಗಿದ್ದೇನೆ. ಆಮೇನ್. ಯಾವ ಕೊಂಬೆ ಬಳ್ಳಿಯೊಂದಿಗೆ ಅಟ್ಯಾಚ್ ಆಗಿರುತ್ತೋ ಆ ಕೊಂಬೆಗಳು ಬಹಳ ಫಲಗಳನ್ನ ಕೊಡುತ್ತದೆ. ಆಮೇನ್. ಯಾವ ಕೊಂಬೆ ಬಳ್ಳಿಯೊಂದಿಗೆ ಅಟ್ಯಾಚ್ ಆಗೋದಿಲ್ವೋ ಆ ಬಳ್ಳಿಯಿಂದ ಅಥವಾ ಆ ಗಿಡದ ರೂಟ್ಸ್ ಇಂದ ಬರುವ ಯಾವುದೇ ಕಾರ್ಯಗಳು ಆ ಕೊಂಬೆಗೆ ಹೋಗದೆ ಇರೋದ್ರಿಂದ ಅದು ಒಣಗಿ ಹೋಗುತ್ತೆ, ಅದು ಬಾಡಿ ಹೋಗುತ್ತೆ. ಕೊನೆಗೊಂದು ಸಮಯದಲ್ಲಿ ಅದನ್ನ ಕಟ್ ಮಾಡಿ ಬೆಂಕಿಯಲ್ಲಿ ಹಾಕಿ ಸುಡೋದುಂಟು ಬಾಡಿಗೆ. ಆಮೇನ್. ಸೋ ಹಾಗಾಗಿ ದೇವ್ರು ಹೇಳ್ತಿದ್ದಾರೆ, ನಾನು ನಿಮ್ಮಲ್ಲಿಯೂ ನೀವು ನಮ್ಮಲ್ಲಿಯೂ ನೆಲೆಗೊಂಡಿರ್ರಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾನು ಕೊಂಬೆ ಆಗಿರುವಂತ ನಾನು, ಕೊಂಬೆ ಆಗಿರುವಂತ ನೀವು, ಯೇಸು ಸ್ವಾಮಿಯೊಂದಿಗೆ ಸೇರಿ ಅಟ್ಯಾಚ್ ಆಗಿ ಜೊತೆ ಸೇರಿ ಬೆಳೆಯೋದಾಗಿದೆ.
ಆತ್ಮಿಕ ಜೀವಿತ ಅಂದ್ರೆ ನಾನು ನಾನಾಗಿ ನೀವು ನೀವಾಗಿ ಅಲ್ಲ, ನಾನು ಕ್ರಿಸ್ತನೊಂದಿಗೆ ಸೇರಿ ಬೆರೆತು ಜೊತೆಗಾಗಿ ಒಟ್ಟಿಗೆ ಬೆಳೆಯುವ ಬೆಳವಣಿಗೆ ಕ್ರಿಸ್ತೀಯ ಜೀವಿತ. ಆಮೆನ್. ನಾವು ನೋಡುತ್ತೇವೆ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2:5 ನಾವು ನೋಡುತ್ತೇವೆ, ಕ್ರಿಸ್ತನಿಗೆ ಇರುವ ಮನಸ್ಸು ನಿಮ್ಮಲ್ಲೂ ಇರಲಿ. ಫಿಲಿಪ್ಪಿಯಂ ಚಾಪ್ಟರ್ 2:5 ಅಲ್ವಾ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನಿಗಿರುವಂತ ಮನಸ್ಸು ನಿಮ್ಮಲ್ಲೂ ಇರಲಿ. ಇಂಗ್ಲಿಷ್ ನಲ್ಲಿ ಮನಸ್ಸು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ, ಮೈಂಡ್ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ, ಆಟಿಟ್ಯೂಡ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಟಿಟ್ಯೂಡ್ ಅಂದ್ರೆ ನಡವಳಿಕೆ, ಕ್ರಿಸ್ತನ ನಡವಳಿಕೆ ನಿಮ್ಮಲ್ಲೂ ಇರಲಿ. ಆಮೇನ್. ವಾಕ್ಯದ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನೀನು ಹೊಸ ಸೃಷ್ಟಿಯಾಗಿದ್ದೀಯಾ, ನೀನು ಹಳೆಯ ಮನುಷ್ಯನಲ್ಲ. ಯಾಕೆಂದ್ರೆ ನಾವು ಯಾವಾಗ ಯೇಸುವನ್ನ ಸ್ವೀಕರಿಸಿಕೊಂಡು ಯೇಸುವಿನ ಜೀವ, ಯೇಸುವಿನ ಸ್ವಭಾವ, ಯೇಸುವಿನ ಸಕಲ ಗುಣಗಳು ನಮ್ಮ ಜೀವಿತದಲ್ಲಿ ಬಂದು ನಾನು ಹಳೆ ಮನುಷ್ಯನಲ್ಲ, ನಾನು ಹೊಸ ಸೃಷ್ಟಿ. ಆಮೇನ್. ನಾನು ಏನಾಗ್ಬೇಕು, ಕಡಿಮೆ, ನನ್ನಲ್ಲಿ ಕ್ರಿಸ್ತನು ಜಾಸ್ತಿ. ಆಮೇನ್. ನನ್ನಲ್ಲಿ ಕ್ರಿಸ್ತನು ಜಾಸ್ತಿ, ನಾನು ಎಂಬ ಹಳೆ ಮನುಷ್ಯ ನಾನು ಕಡಿಮೆ. ವಾಕ್ಯದಲ್ಲಿ ನೋಡ್ತೇವೆ ಅದೇ ಯೋಹಾನನ್ನು ಬರೆದ ಸುವಾರ್ತೆ 13:15 ನಾವು ನೋಡುತ್ತೇವೆ, ಜಾನ್ ಚಾಪ್ಟರ್ 13:15, ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ನಾನು ಏನು ಮಾಡುತ್ತಿದ್ದೇನೋ ನೀವು ಹಾಗೇ ಮಾಡ್ರಿ, ನಾನು ನಿಮಗೆ ಮಾದರಿಯನ್ನು ತೋರಿಸುತ್ತಿದ್ದೇನೆ. 1 ಯೋಹಾನನ್ನು ಬರೆದ ಸುವಾರ್ತೆ 2:6 First John chapter 2 verses 6 2:6 ಆ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡಬಹುದು, ಆತನಲ್ಲಿ ನೆಲೆಗೊಂಡವನಾಗಿದ್ದಾನೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಎಲ್ಲರೂ ಇಲ್ಲೇ ಇದ್ದೀರಾ? ನಾನು ಏನಕ್ಕೆ ಇಷ್ಟು ವಾಕ್ಯಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಗೆ ಇದರ ಅರ್ಥ ಆಗ್ಬೇಕು. ಆಮೇನ್. ವಾಕ್ಯ ಹೇಳ್ತಾ ಇದೆ ನಾವು ಆತನಲ್ಲಿ ನೆಲೆಗೊಂಡಿದ್ದೇನೆ ಅಂತ ಹೇಳೋದಾದ್ರೆ, ನಾನು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇನೆ, ನಾನು ಕ್ರಿಸ್ತನವನು, ಈ ಲೋಕದವನು ಅಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟವನು ಅಲ್ಲ, ನಾನು ಕ್ರಿಸ್ತನವಳು ಅಂತ ಹೇಳಬೇಕಾದ್ರೆ ಕ್ರಿಸ್ತನು ಹೇಗಿದ್ದನೋ ಹಾಗೆ ನಾವು ನಡೆಯಲು ಬದ್ಧರಾಗಿದ್ದೇವೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ನಾನು ಹೇಳಿದ್ದು ಎವ್ರಿ ಆಕ್ಷನ್ ದೇರ್ ಇಸ್ ಎ ರಿಯಾಕ್ಷನ್. ಆಮೇನ್. ಹಾಗಾದ್ರೆ ವಾಕ್ಯ ಹೇಳ್ತಾ ಇದೆ ನೀವು ನನ್ನಲ್ಲೂ ನಾನು ನಿಮ್ಮಲ್ಲೂ ನೆಲೆಗೊಂಡಿದ್ರೆ ನನ್ನಲ್ಲಿ ಯಾವ ಫಲ ಇದೆಯೋ ಅದೇ ಫಲ ಕೊಂಬಿನಲ್ಲೂ ಬರುತ್ತೆ. ಆಮೇನ್. ದೇವರು ವಾಕ್ಯ ಹೇಳ್ತಾ ಇದೆ ನಾನು ದ್ರಾಕ್ಷಿಯ ಬಳ್ಳಿ, ನೀವು ದ್ರಾಕ್ಷಿಯ ಕೊಂಬೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದ್ರಾಕ್ಷಿಯ ಬಳ್ಳಿಯಲ್ಲಿ ಇರುವ ಗುಣ ಏನಂದ್ರೆ ದ್ರಾಕ್ಷಿ ಹಣ್ಣುಗಳನ್ನ ಪ್ರೊಡ್ಯೂಸ್ ಮಾಡೋದು. ಈಗ ಕೊಂಬೆ ಬಂದು ಯಾವ ಹಣ್ಣನ್ನ ಉಂಟು ಮಾಡಬೇಕು? ದ್ರಾಕ್ಷಿ ಹಣ್ಣನ್ನೇ ಉಂಟು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ಕೊಂಬೆ ಬಂದು ಬಳ್ಳಿಗೆ ಅಟ್ಯಾಚ್ ಆಗಿರೋದ್ರಿಂದ ಆ ಒಂದು ಸೀಡಲ್ಲಿ, ಆ ಒಂದು ಬೀಜದಲ್ಲಿ, ಆ ಒಂದು ಬೇರಲ್ಲಿ ಯಾವ ಸತ್ವ ಇದೆಯೋ, ಯಾವ ಫ್ರೂಟ್ ಇದೆಯೋ ಅದೇ ಕೊಂಬೆಯಲ್ಲಿ ಪ್ರಕಟವಾಗಬೇಕೇ ವಿನಃ ಅದರಲ್ಲಿ ತೆಂಗಿನಕಾಯಿ ಬರಬಾರದು. ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೆ. ಕುಂಬಳಕಾಯಿ ಬರಬಾರ್ದು ದ್ರಾಕ್ಷಿಯ ಕೊಂಬೆಯಲ್ಲಿ. ಏನು ಬರಬಾರ್ದು? ಕುಂಬಳಕಾಯಿ ಬರಬಾರ್ದು. ವರುಮಾ ಬರಕೂಡಾದು, ಬರಬಾರ್ದು. ಯಾಕೆ? ದ್ರಾಕ್ಷಿಯ ಬಳ್ಳಿಯಲ್ಲಿ ಇರುವಂತಹ ಗುಣ ದ್ರಾಕ್ಷಿಯನ್ನು ಉಂಟು ಮಾಡೋದು. ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದೀನಿ. ಈಗ ನಾನು ಕ್ರಿಸ್ತನಲ್ಲೂ, ಕ್ರಿಸ್ತನು ನನ್ನಲ್ಲೂ ನೆಲೆಗೊಂಡಿದ್ರೆ ನನ್ನ ಗುಣ ಹೇಗಿರಬೇಕು? ಆಮೇನ್. ಚರ್ಚ್ ಸೈಲೆಂಟ್ ಆಗಿತ್ತು. ನಾನು ಹೇಗೆ ರಿಯಾಕ್ಟ್ ಮಾಡ್ಬೇಕು? ನಾನು ಹೇಗೆ ಒಂದು ಸಿಚುವೇಶನ್ಸ್ ಬಂದಾಗ ಅದನ್ನ ಫೇಸ್ ಮಾಡ್ಬೇಕು? ವಾಕ್ಯ ಹೇಳ್ತಾ ಇದೆ ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ ಅಷ್ಟು ಹೇಳ್ಕೊಂಡು ನಡೆಯೋದು ಮಾತ್ರ ಅಲ್ಲ, ನೀವು ನನ್ನಲ್ಲಿ ನೆಲೆಗೊಂಡಿದ್ದೀರಾ, ನಾನು ನಡೆದ ಹಾಗೆ ನೀವು ನಡೀಲು ಬದ್ಧರಾಗಿದ್ದೀರಾ. ಆಮೇ ಇದು ಸ್ವಲ್ಪ ಕಠಿಣವಾಗಿದೆ. ಇವ್ರು ಹೇಳ್ತಿದ್ದಾರೆ ಯು ಹ್ಯಾವ್ ಟು ಡೂ, ನೀವು ಬದ್ಧರಾಗಿದ್ದೀರಾ, ಮಾಡ್ಲೇಬೇಕು. ಯಾಕೆ? ನನ್ನ ಒಳಗಡೆ ನೀವು ಬೇರು ಬಿಟ್ಟಿದ್ದೀರಾ ಅಂದ್ರೆ ನನ್ನ ಫಲಗಳನ್ನ ನೀವು ಪ್ರೊಡ್ಯೂಸ್ ಮಾಡ್ಬೇಕು. ಆಮೇ ಕಳೆದ ವಾರ ನಾವು ಸಿಸ್ಟರ್ಸ್ ಮೀಟಿಂಗ್ ಅಲ್ಲಿ ಹೇಳ್ತಿದ್ದೆ, ಒಳ್ಳೆ ಮರ ಒಳ್ಳೆ ಫಲಗಳನ್ನ ಕೊಡುತ್ತೆ, ಕೆಟ್ಟ ಮರ ಅಲ್ವಾ. ನಾವು ಮರವನ್ನ ಬೆಳೆಸಿ ಆಮೇಲೆ ಒಳ್ಳೆ ಹಣ್ಣುಗಳನ್ನ ಎದುರು ನೋಡೋ ಮೊದಲು ನೋಡ್ಬೇಕು ನಾನು ಯಾವ ಬೀಜವನ್ನ ಹಾಕಿದ್ದೀನಿ. ಆಮೇ
ಅಲ್ವಾ ಇವತ್ತು ನೆನೆಸ್ಕೊಳ್ಳ್ರಿ ಒಂದು ಮಾವಿನ ಮರ ಇಷ್ಟು ವರ್ಷ ನಾನು ಮಾವಿನನ್ನ ಕೊಟ್ಟು ಕೊಟ್ಟು ನನಗೆ ಬೋರ್ ಆಯ್ತು ನಾಳೆಯಿಂದ ನಾನು ತೆಂಗಿನಕಾಯಿ ಕೊಡ್ತೀನಿ ಅಂದ್ರೆ ಆಗುತ್ತಾ ಯಾಕೆ ಸೀಡ್ ನಾವೇನು ಬಿತ್ತುತ್ತೀವಿ ಅದನ್ನೇ ನಾವು ಕುಯ್ಯುತ್ತೀವಿ ಈ ದಿನಗಳಲ್ಲಿ ನಾವು ಮಾಡಬೇಕಾಗಿದ್ದು ಒಳ್ಳೆ ಮರಗಳಾಗಬೇಕು ಫಲಗಳು ಆಮೇಲೆ ಅಲ್ವಾ ಫಸ್ಟ್ ಒಳ್ಳೆ ಮರಗಳಾಗಬೇಕು ಒಳ್ಳೆ ಮರಗಳಾಗಬೇಕಂದ್ರೆ ಒಳ್ಳೆ ಬೀಜ ಇರಬೇಕು ಆಮೆನ್ ಆ ಒಳ್ಳೆ ಬೀಜ ಎಲ್ಲಿದೆ ಕ್ರಿಸ್ತನಲ್ಲಿ ಇದೆ ಆಮೆನ್ ಆತನೇ ಜೀವವುಳ್ಳ ರೊಟ್ಟಿ ಆಮೆನ್ ಪ್ರೈಸ್ ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಆಮೆನ್ ಪ್ರೈಸ್ ಅಲ್ಲೋ ನಾನು ದ್ರಾಕ್ಷಿಯ ಕೊಂಬೆ ಅಂದ್ರೆ ನಾನು ಅಟ್ಯಾಚ್ ಆಗಿರೋದು ದ್ರಾಕ್ಷಿಯ ಬಳ್ಳಿಗೆ ಅಂದಮೇಲೆ ನನ್ನ ಫಲಗಳು ದ್ರಾಕ್ಷಿಗಳಾಗಿರಬೇಕೇ ವಿನಃ ಮಾವಿನ ಹಣ್ಣಲ್ಲ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ ನಾನು ಕ್ರಿಸ್ತನವನಂದು ಹೇಳಿದ ಮೇಲೆ ಕ್ರೈಸ್ತರು ಎಂಬ ಸೀಲು ನಮ್ಮ ಮೇಲೆ ಬಿದ್ದರೆ ಕ್ರೈಸ್ತನು ಎಂಬಂತ ಮುದ್ರೆ ನಮ್ಮ ಮೇಲೆ ನಿಮ್ಮ ಮೇಲೆ ಬಿದ್ದರೆ ನನ್ನಿಂದ ಪ್ರಕಟವಾಗಬೇಕಾದ ಸ್ವಭಾವ ಕ್ರಿಸ್ತನ ಸ್ವಭಾವ ಆಗಬೇಕು ಇದೇ ರಿಯಲ್ ಕ್ರಿಶ್ಚಿಯನ್ಸ್ ಆಮೆ ಅಂತ್ಯೋಕದಲ್ಲಿ ಒಂದು ಗುಂಪಿನ ಜನರನ್ನು ನೋಡಿ ಅನ್ಯರು ಅವರನ್ನು ನೋಡಿ ಕ್ರಿಸ್ತರು ಎಂಬುದಾಗಿ ಹೆಸರಿಟ್ರು ಕ್ರಿಶ್ಚಿಯನ್ ಎಂಬ ಹೆಸರು ಕ್ರಿಶ್ಚಿಯಾನಿಟಿ ಇರುವಂತವ್ರು ಕೊಟ್ಟಿದ್ದಲ್ಲ ಯಾವುದೋ ಧರ್ಮ ಗುರುಗಳು ಕೊಟ್ಟಿದ್ದಲ್ಲ ಅಥವಾ ಯಾರೋ ಒಂದು ಪೌಲನ್ನು ಕೊಟ್ಟಿದ್ದಲ್ಲ ಅನ್ಯ ಜನರು ಕೊಟ್ಟ ಹೆಸರೇ ಕ್ರೈಸ್ತರು ಆಮೆನ್ ಹೆಸರು ಗೊತ್ತಾಯ್ತ ಚರ್ಚಿಗೆ ಹೋಗೋರು ಅಂತ ಕರೀತಾರೆ ವಿಶ್ವಾಸಿ ಅಂತ ಕರೀತಾರೆ ಅನ್ಯರು ನಮ್ಮನ್ನ ನೋಡಿ ಏನ್ ಹೇಳ್ತಾರೆ ಕ್ರಿಶ್ಚಿಯನ್ಸ್ ಅಂತ ಕರೀತಾರೆ ಆಮೆನ್ ಯಾರದು ಕ್ರೈಸ್ತರು ಕ್ರಿಸ್ತನಲ್ಲಿ ಇರುವವರು ಕ್ರಿಸ್ತನಲ್ಲಿ ಇರುವವನೇ ಕ್ರೈಸ್ತನು ಆಮೆನ್ ಕ್ರಿಸ್ತನು ನನ್ನಲ್ಲೂ ನಾನು ಕ್ರಿಸ್ತನಲ್ಲಿ ಇರುವವನೇ ಕ್ರೈಸ್ತನು ಆಮೆನ್ ಅವತ್ತು ಅವರು ನನ್ನ ಹಾಗಿರ್ಲಿಲ್ಲ ಅನ್ಕೊಳ್ತೀನಿ ಅಂದ್ರೆ ಎಲ್ಲ ಬಿಚ್ಚಿದ ತಕ್ಷಣ ಬೊಟ್ಟು ತೆಗೆದ ತಕ್ಷಣ ಹೂ ತೆಗೆದ ತಕ್ಷಣ ಅಲ್ವಾ ನಾಮ ತೆಗೆದ ತಕ್ಷಣ ಕ್ರೈಸ್ತನಂತ ಕರೆದಿಲ್ಲ ಅವರ ಗುಣಗಳನ್ನ ನೋಡಿ ಅನ್ಯರು ಕರೆದ್ರು ಆಮೆನ್ ಅಲ್ಲಿ ಇದ್ದವರು ಯೇಸುವನ್ನ ನೋಡಿದ್ರು ಅಲ್ಲಿ ಇರುವಂತಹ ಗುಂಪಿನ ಜನ ವಿಶ್ವಾಸಿಗಳನ್ನ ನೋಡುವಾಗ ಅದೇ ಕ್ರೈಸ್ತನ ಸ್ವಭಾವ ಇವರಲ್ಲೂ ಇದೆ ಕ್ರಿಸ್ತನ್ ಹೇಗೆ ಜೀವಿಸಿದ್ರು ಹಾಗೆ ಇವರು ಜೀವಿಸ್ತಿದ್ದಾರೆ ಕ್ರಿಸ್ತನು ಏನನ್ನ ಮಾಡ್ತಿದ್ರು ಅದನ್ನೇ ಇವರು ಮಾಡ್ತಿದ್ದಾರೆ ಅದಕ್ಕೆ ಅವಿಶ್ವಾಸಿಗಳು ನೋಡಿ ಕರೆದ್ರು ಇವರು ಕ್ರೈಸ್ತರು ಆಮೇ ನನ್ನನ್ನು ಆಲಿಸ್ತಿರುವಂತ ವಿಶ್ವಾಸಿಯೇ ಇವತ್ತು ನಾವು ಒಂದು ಕಾಲೇಜ್ ಒಂದು ಸ್ಕೂಲ್ ಅಥವಾ ಒಂದು ಕೆಲಸದ ಕಡೆಯಲ್ಲಿ ಇರ್ಬೋದು ನನ್ನ ನಿನ್ನ ನೋಡಿ ಕರೆಯುವಂತ ಮಾತು ಆಮೆನ್ ಪ್ರೈಸ್ ಲಾರ್ಡ್ ನೀವು ಆ ತರ ಅಲ್ಲ ನೀವು ಅವ್ರ ತರ ಅಲ್ಲ ನೀವು ಬೇರೆ ತರ ಇದ್ದೀರ ಅದೇ ಕ್ರೈಸ್ತರ ಒಂದು ದೊಡ್ಡ ಸಾಕ್ಷಿ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಎಲ್ಲೂ ಇಲ್ಲ ನಿಮ್ಮ ನೇಬರ್ಸ್ ಹೇಳಬೇಕು ನೀವು ಅವ್ರ ತರ ಅಲ್ಲ ನೀವು ಬೇರೆಯವ್ರ ತರ ಅಲ್ಲ ನೀವು ಜಗಳ ಮಾಡಲ್ಲ ನಿಮ್ಮಲ್ಲಿ ಏನೋ ಒಂದು ವಿಶೇಷತೆ ಇದೆ ಅದೇ ನಿನ್ನ ಐಡೆಂಟಿಟಿ ಆಮೇನ್ ಇದೊಂದು ಸಾಕ್ಷಿ ಇದ್ರೆ ನಾನು ಹೇಳ್ತೀನಿ ದೇವರು ನಿಮ್ಮ ಬಗ್ಗೆ ಹೆಮ್ಮೆ ಪಡೋರಾಗಿರ್ತಾರೆ ಆಮೇನ್ ಈ ದೇವ್ರು ಹೇಳ್ತಾರೆ ಇವಳು ನನ್ನ ಮಗಳು ಇವನು ನನ್ನ ಮಗನು ಅಂತ ದೇವದೂತರ ಮುಂದೆ ಹೇಳುವಂತ ದಿನ ಯಾವಾಗ ಗೊತ್ತಾ ಅನ್ಯರು ನಿಮ್ಮನ್ನ ನೋಡಿ ಮುದ್ರೆ ಇಡಬೇಕು ನೀನು ಕ್ರೈಸ್ತಳು ಆಮೇನ್ ಅದು ನನ್ನ ಹೊರಗಡೆ ತೋರಿಕೆಯನ್ನ ನೋಡಿ ಅಲ್ಲ ನನ್ನ ಕ್ರಿಯೆಗಳನ್ನ ನೋಡಿ ಓಕೆ ನನ್ನ ಮೆಸೇಜಿಗೆ ನಾನು ಬರ್ತಾ ಇದ್ದೇನೆ ನಾನು ಹೇಗೆ ರೆಸ್ಪಾಂಡ್ ಮಾಡ್ತಿದ್ದೀನಿ ಹೌ ಐ ವಿಲ್ ರಿಯಾಕ್ಟ್ ಟು ದ ಸಿಚುವೇಶನ್ಸ್ ಬಹಳ ಮುಖ್ಯ ಈಗ ಮೊದಲನೇದಾಗಿ ನಾವು ನೋಡೋಣ ನಾವು ಹೇಳ್ದು ಕ್ರಿಸ್ತನು ನನ್ನಲ್ಲೂ ನಾನು ಕ್ರಿಸ್ತನಲ್ಲೂ ಇದು ಮರಿಬಾರ್ದು ಯಾರು ಮರಿಬಾರ್ದು ಕ್ರಿಸ್ತನು ನನ್ನಲ್ಲೂ ನಾನು ಕ್ರಿಸ್ತನಲ್ಲೂ ಪ್ರೈಸ್ ದ ಲಾರ್ಡ್ ನನ್ನಲ್ಲಿ ಮಹಿಮೆಯ ನಂಬಿಕೆ ಆಗಿರುವ ಕ್ರಿಸ್ತನು ಎಲ್ಲಿದ್ದಾರೆ ಎಲ್ಲಿದ್ದಾರೆ ನನ್ನಲ್ಲಿ ಹೇಳ್ರಿ ಮಹಿಮೆಯ ನಂಬಿಕೆಯಾದ ಕ್ರಿಸ್ತನು ಎಲ್ಲಿದ್ದಾರೆ ನನ್ನೊಳಗೆ ನನ್ನೊಳಗೆ ನನ್ನೊಳಗಡೆ ನನ್ನೊಳಗಡೆ ಯಾರಿದ್ದಾರೆ ಯೇಸು ಕ್ರಿಸ್ತನಿದ್ದಾನೆ ಆಮೆನ್ ಪ್ರೈಸ್ ದ ಲಾರ್ಡ್ ಈಗ ಯೇಸು ಕ್ರಿಸ್ತನು ದೇವರು ಯಾವ ರೀತಿಯಾಗಿ ಸಿಚುವೇಶನ್ಸ್ ನ ನೋಡಿ ಮಾತನಾಡಿದ್ರು ಆಮೆನ್ ದೇವರು ಯಾವ ಮಾದರಿಯನ್ನ ನಮ್ಗೆ ತೋರಿಸಿ ಹೋಗಿದ್ದಾರೆ ನಾನು ಮಾಡಿದ ಹಾಗೆ ನೀವು ಮಾಡಿ ಎಂದು ಮಾದರಿಯನ್ನ ಇಟ್ಟು ಹೋಗ್ತಾರೆ ಯಾವ ಮಾದರಿ ಆಮೆನ್ ನೋಡೋಣ ಈ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಬರುವಾಗ ದೇವರ ರಿಯಾಕ್ಷನ್ಸ್ ದೇವರ ರೆಸ್ಪಾನ್ಸ್ ಕರ್ತನಾದ ದೇವರ ರೆಸ್ಪಾನ್ಸ್ ಅನ್ನ ನೋಡ್ಬೋದು ಏನದು ಕತ್ತಲೆಯನ್ನ ನೋಡಿ ಬೆಳಕುಂಟಾಗಲಿ ಎಂದ್ರು ಆಮೇನ್ ಎಲ್ಲರೂ ಇಲ್ಲೇ ಇದ್ದೀರಾ ಆತನು ನನ್ನಲ್ಲೂ ನಾನು ಆತನಲ್ಲೂ ನೆಲೆಗೊಂಡಿರ್ಬೇಕು ಆಮೇನ್ ಇದನ್ನ ಮರಿಬಾರ್ದು ಪ್ರೈಸ್ ದ ಲಾರ್ಡ್ ಹೇಗೆ ನಾವು ನಮ್ಮ ಸಿಚುವೇಶನ್ ನ ನೋಡಿ ರೆಸ್ಪಾಂಡ್ ಮಾಡ್ತಾ ಇದ್ದೀವಿ ಅನ್ನೋ ಪ್ರಾಕ್ಟಿಕಲ್ ಮೆಸೇಜ್ ಇದು ಆಮೇನ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ ನಾಮಧೇಯ ಕ್ರೈಸ್ತರಿಗಿರುವ ಮೆಸೇಜ್ ಅಲ್ಲ ನೇಮ್ ಸೇಕ್ ಕ್ರಿಶ್ಚಿಯಾನಿಗಿರುವಂತ ಮೆಸೇಜ್ ಅಲ್ಲ ಇದು ಆಮೇನ್ ನಾವು ನೋಡ್ತೇವೆ ವಾಕ್ಯದಲ್ಲಿ ದೇವರು ಭೂಮಿಯ
ಭೂಮಿಯನ್ನ ನೋಡಿ ಏನ್ ಹೇಳಿದ್ರು, ಆ ಭೂಮಿ ಏನಾಗಿತ್ತು, ಬರಿದಾಗಿಯೂ ಕ್ರಮವಿಲ್ಲದೆಯೂ ಆಗಿತ್ತು. ಅದು ಮಾತ್ರ ಅಲ್ಲ, ಆದಿಸಾಗರದ ಮೇಲೆ ಕತ್ತಲಿತ್ತು ಇದನ್ನ ನೋಡಿದ್ರು. ಆಮೆ ನಾನು ಹೇಳ್ತಾ ಇರೋದು ಈ ಕಡೆ ಗಮನ ಕೊಡ್ರಿ, ನನ್ಗಾಗ ಆಮೇಲೆ ಪ್ರೇಯರ್ ಮಾಡ್ರಿ. ನೋಡ್ರಿ, ದೇವ್ರು ನೋಡಿದ್ರು ಭೂಮಿ ಏನಾಗಿತ್ತು, ಕ್ರಮವಿಲ್ಲದೆ ಶೂನ್ಯವಾಗಿ ಬರಿದಾಗಿ ಆದಿಸಾಗರದ ಮೇಲೆ ಕತ್ತಲಿತ್ತು. ಇದನ್ನ ನೋಡಿದ ದೇವರು ಮೊದಲು ನೋಡುವಾಗ ಬೆಳಕುಂಟಾಗಲಿ ಅಂದರು. ಆಮೇನ್. ಮೊದಲನೇದಾಗಿ ಭೂಮಿಯ ಮೇಲೆ ಬೆಳಕುಂಟಾಯಿತು. ಆ ನಂತರ ದೇವರು ನೋಡಿದ್ರು ಇದು ಕ್ರಮವಿಲ್ಲದೆ ಇದೆ, ಇದಕ್ಕೆ ಕ್ರಮ ಇಲ್ಲ, ಇದು ಶೂನ್ಯವಾಗಿದೆ. ಆಮೇಲೆ ದೇವರು ಅದನ್ನ ನೋಡಿ ಕಟ್ಟಲೆ ಇಟ್ಟರು, ಭೂಮಿ ಬೇರೆ ಆಗಲಿ, ನೀರು ಬೇರೆ ಆಗಲಿ, ಒಣ ನೆಲ ಉಂಟಾಗಲಿ, ಹಗಲು ಬೇರೆ ಆಗಲಿ, ರಾತ್ರಿ ಬೇರೆ ಆಗಲಿ, ಗಿಡಗಳುಂಟಾಗಲಿ, ಮರಗಳುಂಟಾಗಲಿ, ಆಮೇಲೆ ಒಂದು ಕ್ರಮ ಪಡಿಸಿದ್ರು. ಎಲ್ಲರೂ ಇಲ್ಲೇ ಇದ್ದೀರಾ? ಕ್ರಮವಿಲ್ಲದನ್ನ ನೋಡಿ ದೇವರು ಏನ್ ಮಾತಾಡಿದ್ರು, ಕ್ರಮವಾಗಲಿ. ಎಲ್ಲ ಫುಲ್ ಬರಿದಾಗಿದ್ದನ್ನ ನೋಡಿ ಉಂಟಾಗಲಿ. ಇದು ದೇವರ ರಿಯಾಕ್ಷನ್, ದೇವರ ರೆಸ್ಪಾನ್ಸ್ ಆಗಿದೆ. ಆಮೇಲೆ ದೇವರು ಹೇಳ್ತಿದ್ದಾರೆ, ನಾನು ಮಾಡಿದ ಹಾಗೆ ನೀವು ಮಾಡಬೇಕೆಂದು ಮಾದರಿಯನ್ನು ಇಟ್ಟು ಹೋಗಿದ್ದೇನೆ. ಆಮೇಲೆ ನೀವು ನಮ್ಮಲ್ಲಿ ನೆಲೆಗೊಂಡಿದ್ದರೆ, ನೀನು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ, ಕ್ರಿಸ್ತನು ನಡೆದ ಹಾಗೆ ನಡೆಯಲು ಬದ್ಧರಾಗಿದ್ದೇವೆ. ಆಮೇಲೆ ಹಾಗಾದ್ರೆ ದೇವರು ಕತ್ತಲಿದ್ದಾಗ ಅದನ್ನು ನೋಡಿ ಬೆಳಕುಂಟಾಗಲಿ ಅಂತ ಹೇಳಿದಾಗ, ಎರಡನೇದಾಗಿ ಕ್ರಮವಿಲ್ಲದನ್ನ, ಶೂನ್ಯವಾಗಿದ್ದನ್ನ, ಯಾವುದಕ್ಕೂ ಉಪಯೋಗವಿಲ್ಲದಿರುವುದನ್ನ, ಯಾವುದಕ್ಕೂ ಯೂಸ್ ಇಲ್ಲದ ಕಾರ್ಯವನ್ನು ನೋಡಿ ದೇವರು ಅದನ್ನು ಸುಂದರವಾದ ಏದೇನ್ ತೋಟವಾಗಿ ಬರೀ ಮಾತಿನಿಂದ ಅವರ ರಿಯಾಕ್ಷನ್, ಅವರ ರೆಸ್ಪಾಂಡಿಂದ ಮಾಡಿದ್ದಾದ್ರೆ ನಾನು ನೀನು ಇಷ್ಟು ಮಾಡ್ಲಿಕ್ಕೆ ಸಾಧ್ಯ? ಎಲ್ಲರೂ ಇಲ್ಲ ಇದ್ದೀರಾ? ಆಮೆನ್. ದೇವರು ಹೇಳಿದ್ರು ಪ್ರತಿಯೊಂದನ್ನು ನೋಡಿ ಉಂಟಾಗಲಿ, ಇಲ್ಲದೆ ಇರೋದನ್ನ ನೋಡಿ ಉಂಟಾಗಲಿ, ಉಂಟಾಗಲಿ. ಆಮೇನ್. ಎಂಟಿ ಆದ ಖಾಲಿ ಆದದನ್ನು ನೋಡಿ ದೇವರು ಏನ್ ಹೇಳಿದ್ರು, ಉಂಟಾಗಲಿ. ಆಮೇನ್. ಖಾಲಿಯಾದ ಅವಸ್ಥೆಯನ್ನು ನೋಡಿ ಉಂಟಾಗಲಿ. ಯೇಸು ಸ್ವಾಮಿ ಬದುಕಿರುವಂತ ಜೀವಿತದಲ್ಲಿ ಏನ್ ಮಾಡಿದ್ರು, ಯೇಸು ಸ್ವಾಮಿ ಬಂದ್ರು ರೋಗಿಗಳನ್ನ ನೋಡಿ ಸೌಖ್ಯ ಉಂಟಾಗಲಿ. ಆಮೇನ್. ಪ್ರೈಸ್ಡ್, ಸತ್ತವರು ನೋಡಿ ಬದುಕು ಯೇಸುವಿನ ನಾಮದಲ್ಲಿ ಅಲ್ವಾ. ದೇವರು ಏನ್ ಹೇಳಿದ್ರು, ರೋಗಿಯನ್ನ ನೋಡಿ, ಕುಂಟರನ್ನ ನೋಡಿ ಎದ್ದು ನಡೆ. ನಾನು ಹೇಳ್ತಾ ಇರೋದು ಯೇಸು ಹೇಗೆ ತನ್ನ ಸಿಚುವೇಶನ್, ತನ್ನ ಸುತ್ತ ಇರುವುದನ್ನು ನೋಡಿ ಪ್ರತಿಕ್ರಿಯೆ ಮಾಡಿದ್ರು. ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನು ನನ್ನಲ್ಲೂ ನಾನು ಆತನಲ್ಲೂ ಇರೋದ್ರಿಂದ ಆತನ ಹಾಗೆ ನಾವು ಮಾಡಲು ಬದ್ಧರಾಗಿದ್ದೇವೆ. ಆಮೇನ್. ಪ್ರೈಸ್ ಲಾರ್ಡ್. ಇವತ್ತು ನಮ್ಮ ಜೀವಿತದಲ್ಲಿ, ಆಮೇನ್, ನಮ್ಮ ಲೈಫಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ಸಲ್ಲಿ ಎಷ್ಟು ಶೂನ್ಯತೆ ಇದೆ, ಎಷ್ಟು ಕ್ರಮವಿಲ್ಲದೆ ಇದೆ ನಮ್ಮ ಕುಟುಂಬ, ಎಷ್ಟು ಹಾಳು ಪಾಳಾಗೋಗಿದೆ ನಮ್ಮ ಕುಟುಂಬ, ಎಷ್ಟೊಂದು ಕಷ್ಟದಲ್ಲಿ ಏರುಪೇರಲ್ಲಿ ಹೋಗ್ತಾ ಇದ್ದೀವಿ. ಆಮೇನ್. ಪ್ರಿಯ ವಿಶ್ವಾಸಿಯೇ, ನಿನ್ನ ರೆಸ್ಪಾಂಡ್ ಏನು, ನಿನ್ನ ರಿಯಾಕ್ಷನ್ ಏನು? ಆಮೇನ್. ನಮ್ಮ ರಿಯಾಕ್ಷನ್ ಏನು? ಓ, ನಮಗೆ ಆದಾಯ ಸಾಲ್ತಾ ಇಲ್ಲ, ನಮಗೆ ಇದು ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ದುಡ್ಡು ಸಾಲ್ತಾ ಇಲ್ಲ. ನಮ್ಮ ರೆಸ್ಪಾಂಡ್ ಏನಾಗಿದೆ? ಎಕ್ಸ್ಟ್ರಾ ಡ್ಯೂಟಿ ಮಾಡೋಣ, ಬೇರೆ ಕಡೆ ಹೋಗೋಣ, ಬೇರೆ ಎಲ್ಲಾದ್ರೂ ಸಿಗುತ್ತಾ, ಸಂಡೇ ಆದರೂ ಪರವಾಗಿಲ್ಲ, ಪಾಸ್ಟ್ರು ಮೂರು ಸರ್ವಿಸ್ಗಾದರೂ ಬನ್ನಿ ಅಂದಿದ್ದಾರೆ, ಹಾಗಾಗಿ ಹೇಗಾದರೂ ಪರವಾಗಿಲ್ಲ, ಕೆಲಸ ಮಾಡೋಣ, ಕಷ್ಟಪಡೋಣ, ದುಡಿಯೋಣ, ಮಾರ್ವಾಡಿ ಹತ್ರ ಹೋಗಿ ಸಾಲ ತಗೊಳ್ಳೋಣ. ನಾನು ಮಾತಾಡ್ತಾ ಇರೋದು ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ. ವಾಕ್ಯ ಹೇಳ್ತಾ ಇದೆ, ನೀವು ನನ್ನಲ್ಲೂ ನಾನು ವಾಕ್ಯದಲ್ಲೂ ನಿನ್ನಲ್ಲೂ ನೆಲೆಗೊಂಡಿದ್ರೆ ನಾವು ಆತನ ಹಾಗೆ ಮಾಡಲು ಸಾಧ್ಯ. ದೇವರು ಕ್ರಮವಿಲ್ಲದನ್ನ ನೋಡಿ ಕ್ರಮವಾಗಲಿ ಅಂದಾಗ, ಇರುಳನ್ನ ನೋಡಿ ಬೆಳಕಾಗಲಿ ಅಂದಾಗ, ಶೂನ್ಯವನ್ನ ನೋಡಿ ಸರಿಪಡು ಅಂದಾಗ, ಖಾಲಿಯನ್ನ ನೋಡಿ ತುಂಬು ಅಂದಾಗ, ರೋಗಿಯನ್ನ ನೋಡಿ ಎದ್ದು ನಡೆ ಅಂದಾಗ, ಸತ್ತವನನ್ನ ನೋಡಿ ಎದ್ದೇಳು ಅಂದಾಗ, ನಾವು ಯಾಕೆ ಆ ರೀತಿ ರೆಸ್ಪಾಂಡ್ ಮಾಡಬಾರ್ದು? ಆಮೆನ್. ಪ್ರೈಸ್ ದಿ ಲಾರ್ಡ್. ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯ ಎಂಬುವನೇ ನರಾವತಾರ ವ್ಯಕ್ತಿ ಭೂಮಿಗೆ ಬಂದಲ್ವಾ. ಆ ವಾಕ್ಯ ಇವತ್ತು ಎಲ್ಲಿದೆ? ಆ ವಾಕ್ಯ ಇವತ್ತು ಎಲ್ಲಿದೆ? ನನ್ನೊಳಗೆ. ಮಹಿಮೆಯ ನಂಬಿಕೆ ಆಗಿರುವ ಕ್ರಿಸ್ತನು ನನ್ನೊಳಗೆ. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನನ್ನೊಳಗಡೆ ಇರುವ ವಾಕ್ಯ ಈಗ ಒಂದು ಸಿಚುವೇಶನ್ನ ನೋಡುವಾಗ, ನಮ್ಮ ಮುಂದೆ ಮುಚ್ಚಲ್ಪಟ್ಟ ಬಾಗಿಲಿದೆ, ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದೆ, ನಮಗೆ ರೋಗ ಇದೆ, ಆತ್ಮಿಕವಾಗಿ ಬೆಳೀಲಿಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ನಿದ್ರೆ ಬರ್ತಾ ಇದೆ, ಇಂಟ್ರೆಸ್ಟ್ ಇಲ್ಲ, ಜೀವಿತದಲ್ಲಿ ಯಾವುದು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ, ಯಾಕೆ ನಮ್ಮ ವಾಕ್ಯ ರೆಸ್ಪಾಂಡ್ ಮಾಡಬಾರ್ದು? ನಮ್ಮಲ್ಲಿ ಈಗ ನಮ್ಮ ಲೈಫಿಗೆ ಬರ್ತಾ ಇದ್ದೀನಿ.
ನಮ್ಮಲ್ಲಿ ಎರಡು ರೀತಿ ರೆಸ್ಪಾನ್ಸ್ ಇದೆ. ಎಲ್ಲರೂ ಇಲ್ಲೇ ಇದ್ದೀರಾ? ಎರಡು ರೀತಿ ರೆಸ್ಪಾನ್ಸ್ ಇದೆ. ಒಂದು, ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ ಮೊದಲನೇದಾಗಿ ಮಾನಸಿಕವಾಗಿ ಬರುವಂತಹ ರಿಯಾಕ್ಷನ್. ಅರ್ಥ ಆಗ್ತಾ ಇದೆಯಾ? ನನಗೆ ಸಡನ್ ಕೊರೋನಾ ಟೈಮಲ್ಲಿ ಕೋಲ್ಡ್ ಬಂತು, ಕೊರೋನಾ ಟೈಮಲ್ಲಿ ಜ್ವರ ಬಂತು, ಮೊದಲು ಮಾಡೋದೇನು? ಓಡಿ ಹೋಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು, ಬೇಗ ಮಾಸ್ಕ್ ಹಾಕ್ಕೊಳ್ಳೋದು, ಬೇಗ ಎಲ್ಲರನ್ನ ಸಪ್ರೇಟ್ ಮಾಡೋದು. ಆಮೇಲೆ ಇದು ಮಾನಸಿಕವಾದ ರಿಯಾಕ್ಷನ್. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಒಂದು ಸಾಲ, ನಿಮ್ಮ ಸ್ಕೂಲ್ ಫೀಸ್ ಕಟ್ಟಬೇಕು ನಿಮ್ಮ ಮಕ್ಕಳಿಗೆ. ಇಷ್ಟು ದಿನದಿಂದ ಬಾಡಿಗೆ ಕಟ್ಟಿಲ್ಲ, ಎಷ್ಟು 3 ತಿಂಗಳು 2 ತಿಂಗಳು ಸ್ಯಾಲ್ರಿ ಇಲ್ಲ, ಏನು ಮಾಡೋದು? ಎಲ್ಲಿ ಕಮ್ಮಿ ಇಂಟ್ರೆಸ್ಟ್ ಇದೆ? ಇದು ಮಾನಸಿಕವಾದ ರಿಯಾಕ್ಷನ್. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನನ್ನ ಮುಂದೆ ಒಂದು ಸಿಚುವೇಶನ್ ಬಂತು, ನನ್ನ ಹತ್ರ ಒಂದು ಸಿಚುವೇಶನ್ಸ್ ಬಂತು, ಮನೇಲಿ ಜಗಳ ಆಯಿತು, ಆಮೇಲೆ ಮನೇಲಿ ಏನೋ ಪ್ರಾಬ್ಲಮ್ ಆಯಿತು, ನಿನ್ನಿಂದ ಆಯಿತು, ನೀನು ಆ ರೀತಿ ಮಾತಾಡಬಾರ್ದಿತ್ತು, ನೀನೇ ಎಲ್ಲದಕ್ಕೂ ಕಾರಣ, ನಿನ್ನಿಂದನೇ ಇವತ್ತು ನಾನು ಈ ರೀತಿ ಇದ್ದೀನಿ, ನಿನ್ನ ಮಾತು ಕೇಳಿ ನಾನು ಹೀಗಾದೆ. ಸೊ ನಾವೇನ್ ಮಾಡ್ತೀವಿ? ಇನ್ನೊಬ್ಬರ ಮೇಲೆ ಬ್ಲೇಮನ್ನು ಹಾಕ್ತಾ ಇದ್ದೀವಿ. ನಮ್ಮ ರೆಸ್ಪಾಂಡ್ ಇದು. ಅರ್ಥ ಆಗ್ತಾ ಇದೆಯಾ? ನಾನು ಹೇಳುವಂಥ ರೆಸ್ಪಾಂಡ್, ನಾನು ವೀಣಾ ಆ ಸಿಚುವೇಶನ್ನ ನೋಡಿ ಮಾತಾಡೋ ರೆಸ್ಪಾಂಡ್. ಆದರೆ ದೇವರು ಇದನ್ನ ಅಲ್ಲ ಬಯಸೋದು. ದೇವರು ಹೇಳೋದು, ನಿನ್ನೊಳಗಡೆ ದೇವರ ವಾಕ್ಯ ಇದೆ, ಇಲ್ಲದನ್ನು ಉಂಟು ಮಾಡುವ ಶಕ್ತಿ ನಿನ್ನೊಳಗಡೆ ಇರುವ ವಾಕ್ಯಕ್ಕಿದೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ನಾನು ಸಾಧಾರಣ ಮನುಷ್ಯ, ನೀವು ಸಾಧಾರಣ ವ್ಯಕ್ತಿ, ಆದರೆ ನಿಮ್ಮೊಳಗಡೆ ಇರೋ ವಾಕ್ಯ ಸಾಧಾರಣದಲ್ಲ, ಇಲ್ಲದನ್ನು ಹಾಗೆ ಉಂಟು ಮಾಡುವ ವಾಕ್ಯದ ಶಕ್ತಿ ನಿನ್ನೊಳಗಡೆ ಇದೆ. ರೆಸ್ಪಾಂಡ್ ಟು ದ ವರ್ಡ್ಸ್. ಆಮೇನ್, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ನೋಡಿ ಮಾತಾಡ್ತಿದ್ದಾರೆ. ಯಾಕೆ ನೀವು ರಿಯಾಕ್ಟ್ ಮಾಡಬಾರ್ದು? ಯಾಕೆ ನೀವು ಮಾನಸಿಕವಾಗಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತೀರಾ? ಯಾಕೆ ಮನುಷ್ಯನಾಗಿ ಜಡವನ್ನು, ಈ ಶರೀರವನ್ನು ಉಪಯೋಗಿಸ್ಕೊಂಡು ನಾವು ಎಷ್ಟು ದಿನ ಬದುಕಲಿಕ್ಕೆ ಸಾಧ್ಯ? ಎಷ್ಟು ದಿನ ಬದುಕ್ತೀವಿ? ಯಾಕೆ ನಮ್ಮ ಆತ್ಮಿಕ ಮನುಷ್ಯನ ಬಿಡಬಾರ್ದು? ಮುಂದೆ ಹೋಗು ನೀನು. ಈ ಸಿಚುವೇಶನ್ಗೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಈ ಸಿಚುವೇಶನ್ಗೆ ನನ್ನ ಹತ್ರ ಉತ್ತರ ಇಲ್ಲ, ಎದ್ದೇಳು, ಮೇಲೆ ಎದ್ದೇಳು. ಆಮೇನ್. ಶಿಷ್ಯರು ಬೋಟಲ್ಲಿ ಇದ್ದಾಗ ಯೇಸು ಮನಗಿದ್ರು. ಆಮೇನ್. ಆ ಒಂದು ಬೋಟಿಗೆ, ದೋಣಿಗೆ ನೇರವಾಗಿ ಬಿರುಗಾಳಿ ಹೊಡೀತು. ಆಮೇನ್. ಅಲೆಗಳೇ ಎತ್ತರ ಆಯಿತು. ಏನು ಮಾಡಿದ್ರು? ಯೇಸುವನ್ನು ಎಬ್ಬಿಸಿ ಹೇಳ್ತಿದ್ದಾರೆ, ಗುರುವೇ ನಾವು ಹಾಳಾಗ್ತಾ ಇರೋದು ನಿನ್ಗೆ ಗೊತ್ತಿಲ್ವಾ, ನೀನು ಮನಗಿದೀಯಾ? ಆಮೇನ್. ಯೇಸು ಸ್ವಾಮಿ ಎದ್ದು ಅದನ್ನು ನೋಡಿ ಗದರಿಸಿದ್ರು. ಆಮೇನ್. ಇವತ್ತು ಶಿಷ್ಯರ ಹಾಗೆ ನಾವು ಮತ್ತೆ ನೀವು, ಕೆಲವೊಂದು ಸಿಚುವೇಶನ್ಸ್ ಬಂದಾಗ ನಮ್ಮ ಕೈಯಲ್ಲಿ ಸೊಲ್ಯೂಷನ್ಸ್ ಇಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ಸ್ಗೆ ನಮ್ಮ ಹತ್ರ ಸೊಲ್ಯೂಷನ್ಸ್ ಇಲ್ಲ, ನಾವು ಹಾದು ಹೋಗುವಂಥ ಪ್ರಾಬ್ಲಮ್ಸ್, ನಾವು ಹಾದು ಹೋಗುವಂಥ ಕಾರ್ಯಕ್ಕೆ ನಮ್ಮ ಹತ್ರ ಏನಿಲ್ಲ, ಸೊಲ್ಯೂಷನ್ಸ್ ಇಲ್ಲ. ನಾವು ರಿಯಾಕ್ಟ್ ಮಾಡಿದೆ, ಸುಮ್ಮನೆ ಇದ್ದು ನಮ್ಮ ಯೇಸುವನ್ನು ಎಬ್ಬಿಸ್ಬಿಡ್ರಿ, ನಮ್ಮೊಳಗಡೆ ಇರೋ ವಾಕ್ಯವನ್ನು ಎಬ್ಬಿಸ್ಬಿಡ್ರಿ. ಹೋಗು ಯೇಸಪ್ಪ, ಈ ಸಿಚುವೇಶನ್ಸಲ್ಲಿ ನನಗೇನು ಮಾಡೋಕ್ಕಾಗ್ತಾ ಇಲ್ಲ ಯೇಸಪ್ಪ, ಆದರೆ ನಿನ್ನಿಂದ ಸಾಧ್ಯ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ನನ್ನ ಕೈಯಿಂದ ಇಷ್ಟೇ ಆಗಲಿಕ್ಕಾಗೋದು, ನನಗೆ ಬೌಂಡ್ರಿ ಇಷ್ಟೇ, ಇದನ್ನು ದಾಟಿ ನಾನೇನು ಮಾಡೋಕ್ಕಾಗಲ್ಲ, ಆದರೆ ನಿನ್ನಿಂದ ಸಾಧ್ಯ. ಯಾಕೆ ನಾವು ಎಬ್ಬಿಸಬಾರ್ದು ಯೇಸುವನ್ನು? ಯಾಕೆ ನಮ್ಮೊಳಗಡೆ ಇರುವ ವಾಕ್ಯವನ್ನು ಎಬ್ಬಿಸಬಾರ್ದು? ವಾಕ್ಯ ಎಷ್ಟು ವರ್ಷದಿಂದ ಕೇಳ್ತಾ ಇದ್ವಿ, ವಾಕ್ಯ ಎಲ್ಲಿದೆ? ವಾಕ್ಯ ಎಲ್ಲಿದೆ? ಎಲ್ಲಿದೆ ವಾಕ್ಯ? ಎಲ್ಲಿದೆ ವಾಕ್ಯ? ನನ್ನೊಳಗಿದೆ. ಎಲ್ಲಿದೆ ವಾಕ್ಯ? ನನ್ನೊಳಗಿದೆ. ಆ ವಾಕ್ಯ ನಮ್ಮನ್ನು ಚುಚ್ಚುತ್ತಾ ಇರುತ್ತೆ. ಯಾಕೆ ಗೊತ್ತಾ? ವಾಕ್ಯವೆಂಬುದು ಇಬ್ಬಾಯಿ ಕತ್ತಿ ಅಂತಿದೆ. ಯಾರ ಒಳಗೆ ವಾಕ್ಯ ಇದೆಯೋ ಆ ವಾಕ್ಯ ಚುಚ್ಚುತ್ತಾ ಇರುತ್ತೆ. ಆಮೇನ್. ಪಾಶನ ಚುಚ್ಚೋದಲ್ಲ, ಬೇರೆಯವ್ರನ್ನ ಚುಚ್ಚೋದಲ್ಲ, ನಿಮ್ಮನ್ನ ಚುಚ್ಚುತ್ತೆ. ಯಾಕೆ ನೀನು ಪ್ರೇಯರ್ ಮಾಡಬಾರ್ದು? ಯಾಕೆ ನೀನು ಮೊಣಕಾಲು ಹಾಕಬಾರ್ದು? ದೇವ್ರನ್ನ ಮುಂದೆ ಯಾಕೆ ಕಳಿಸ್ಬಾರ್ದು? ಆಮೇನ್. ನಮ್ಮ ಸಮಸ್ಯೆ ಮುಂದೆ ದೇವ್ರನ್ನ ಯಾಕೆ ಮುಂದೆ ಕಳಿಸ್ಬಾರ್ದು? ಸಭೆ, ನೀನು ಹೇಗೆ ರಿಯಾಕ್ಟ್ ಮಾಡ್ತಿದೀಯ? ಯಾವ ರೀತಿಯಾದ ರೆಸ್ಪಾನ್ಸ್ ನಿಮ್ಮ ಹತ್ರ ಇದೆ? ಹೇಗೆ ನೀವು ದೇವರು ರಿಯಾಕ್ಟ್ ಮಾಡ್ದಂಗೆ ಮಾಡ್ತಾ ಇದ್ದೀರಾ? ಆಮೇನ್. ಯೇಸು ಕಾನಾ ಊರಿನಲ್ಲಿ ಆ ಒಂದು ಮದುವೆ ಮನೆಗೆ ಹೋದ್ರು. ಆಮೇನ್. ಅಲ್ಲಿ ಶೂನ್ಯವಾದ ಪಾತ್ರೆ. ಆಮೇನ್. ಅವರಿಂದ ಏನು ಮಾಡ್ಲಿಕ್ಕಾಗ್ತಾ ಇಲ್ಲ. ಯೇಸು ಸಿಂಪಲ್ ಆಗಿ, ಆಮೇನ್, ಒಂದು ಆಕ್ಷನ್, ಸಿಂಪಲ್ ರಿಯಾಕ್ಷನ್ ಅಲ್ಲಿ. ಆಮೇನ್. ಸಿಂಪಲ್ ರಿಯಾಕ್ಷನ್, ನೀರು ತುಂಬಿದ್ರು ದ್ರಾಕ್ಷ ರಸ ಆಯಿತು. ಆಮೇನ್. ಇದು ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಮಂತ್ಲಿ ರೇಷನ್ ತೊಗೊಳಕ್ಕಾಗ್ತಾ ಇಲ್ವಾ? ಖಾಲಿ ಡಬ್ಬ ಇದೆಯಾ? ಯಾಕೆ ಅದನ್ನು ನೋಡಿ ಮಾತಾಡಬಾರ್ದು ನೀವು? ಯಾಕೆ ನನ್ನ ದೇವರಿಂದ ಇದನ್ನು ತುಂಬಿಸ್ಲಿಕ್ಕೆ ಸಾಧ್ಯ? ಆಮೇನ್. ನಾನೊಂದು ಸಾಕ್ಷಿ ಕೇಳಿದ್ದೀನಿ, ಪಾಸ್ಟ್ರಮ್ಮ ನನಗೆ ಹೇಳಿರೋದು. ಒಂದು ಸ್ಟಾರ್ಟಿಂಗಲ್ಲಿ, ನಾವು ಮದುವೆ ಆಗೋಕ್ಕಿಂತ ಮುಂಚೆ ರೇಷನ್ ಎಲ್ಲ ಖಾಲಿಯಾಗಿದೆ,
ಮನೆಯಲ್ಲಿ ರೇಷನ್ ಇಲ್ಲ ಆ ಸಮಯದಲ್ಲಿ ಅಮ್ಮ ಪ್ರಾರ್ಥನೆ ಮಾಡುವಂತಹ ತಾಯಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಖಾಲಿಯಾದ ಡಬ್ಬಗಳನ್ನು ನೋಡಿ ಪ್ರಾರ್ಥಿಸುತ್ತಾ ಇದ್ದಾರೆ ನಿನ್ನಿಂದ ಕೊಡ್ಲಿಕ್ಕೆ ಸಾಧ್ಯ ಅವರಿಗೆ ವಾಕ್ಯ ಓದಲಿಕ್ಕೆ ಬರಲ್ಲ ಆದರೆ ವಾಕ್ಯವನ್ನು ಕೇಳಿದ್ದಾರೆ ವಾಕ್ಯ ಅವರೊಳಗಡೆ ಇದೆ ಈಗ ಅವರು ವಾಕ್ಯಕ್ಕೆ ಬಿಚ್ಚಿಕೊಟ್ರು ಹೇಳಿದ್ರು ನಿನ್ನಿಂದ ಸಾಧ್ಯ ಸ್ವಲ್ಪ ಹೊತ್ತಿಗೆ ಬರ್ತಿದ್ದಾರೆ ರಾಮ್ ಬ್ರದರು ಎತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಷ್ಟು ವೆಯ್ಟು ಯಾರು ಯಾರಿಗೂ ಫೋನ್ ಮಾಡಿಲ್ಲ ಅಮ್ಮ ಅವರು ಯಾರಿಗೂ ಫೋನ್ ಮಾಡಿಲ್ಲ ಜಸ್ಟ್ ಮೊಣಕಾಲಾಕಿ ಅವಾಗ ಪ್ರೇಯರ್ ಮಾಡ್ತಿದ್ರು ಆಮೇಲೆ ನಾನು ನೋಡಿದ್ದೀನಿ ಎಷ್ಟೋ ಸಾರಿ ಗಂಟೆ ಗಂಟೆ ಗಟ್ಟ ಪ್ರಾರ್ಥಿಸ್ತಾರೆ ಆಮೇಲೆ ಅವರು ಪ್ರಾರ್ಥಿಸ್ತಾ ಇದ್ರು ಅವ್ರಿಗೊಂದು ಗೊತ್ತು ದೇವರಿಂದ ಖಂಡಿತವಾಗ್ಲೂ ಸಾಧ್ಯ ಒಂದು ತಿಂಗಳಿಗಾಗೋಷ್ಟು ರೇಷನ್ ಅದುವರೆಗೂ ತಂದಿಲ್ಲ ಅದುವರೆಗೂ ಮಾಡಿಲ್ಲ ವರ್ಷಗಳ ಹಿಂದೆ ಇದು ಸ್ಟೋರಿ ಆಮೇಲೆ ಈ ಥರ ಎಷ್ಟು ಅದ್ಭುತಗಳಾಗಿದೆ ಎಷ್ಟು ಅದ್ಭುತಗಳಾಗಿದೆ ಈ ಥರ ಆಮೇಲೆ ಪ್ರೈಸ್ ಅಲ್ಲೋಡ್ ವಾಕ್ಯಗಳನ್ನ ಮಾತಾಡುವಾಗ ನೀವು ರಿಯಾಕ್ಟ್ ಮಾಡುವಾಗ ಅಲ್ಲ ಬ್ರದರ್ ನಿಮ್ಮೊಳಗಡೆ ಇರೋ ವಾಕ್ಯ ರಿಯಾಕ್ಟ್ ಮಾಡುವಾಗ ಈ ಅದ್ಭುತ ನಡೆಯೋದು ನಾವೇನು ಮಾಡ್ತೀವಿ ಅದ್ರ ಬದಲು ನಾವು ರಿಯಾಕ್ಟ್ ಮಾಡ್ತೀವಿ ಹೇಗೆ ನಾವು ಕೇಳ್ತೀವಿ ಫೋನ್ ಮಾಡಿ ಯಾರನ್ನಾದರೂ ಸಾಲ ಕೇಳಕ್ಕೆ ಹೋಗ್ತೀವಿ ಫಸ್ಟು ದೇವ್ರು ಹೇಳ್ತಾ ಇದ್ದಾರೆ ನನ್ನ ಹತ್ರ ಕೇಳು ಯಾರು ದೇವ್ರ ಹತ್ರ ಕೇಳ್ತಾರೋ ಅವ್ರನ್ನ ದೇವ್ರು ಇನ್ನೊಬ್ರ ಮುಂದೆ ಕೈ ಚಾಚಲಿಕ್ಕೆ ಬಿಡೋದಿಲ್ಲ ಆಮೆನ್ ಯಾರು ದೇವರ ಮುಂದೆ ವಿಷಯಗಳನ್ನ ಇಟ್ಟು ಅಳುತ್ತಾರೋ ಅವರನ್ನ ದೇವರು ವ್ಯಕ್ತಿಗಳ ಮುಂದೆ ಅಳ್ಲಿಕ್ಕೆ ಬಿಡೋದಿಲ್ಲ ಆಮೆನ್ ಪ್ರೈಸ್ ದಿ ಲಾರ್ಡ್ ನಮ್ಮ ಸಮಸ್ಯೆಯ ಪರಿಹಾರಕ ದೇವರು ಮಾತ್ರ ದೇವರು ಹೇಳ್ತಾ ಇದ್ರು ನೀನು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೀಯ ನಾವು ನೋಡಿದ ಯೇಸು ಸ್ವಾಮಿ ಬೆತ್ತಸ್ತ ಕುಳಕ್ಕೆ ಹೋದರು ಆಮೇಲೆ ಆ ಬೆತ್ತಸ್ತ ಕುಳದಲ್ಲಿ ಎಷ್ಟೋ ವರ್ಷಗಳಿಂದ ಆ 38 ವರ್ಷಗಳಿಂದ ಬಿದ್ದಿದ್ದಾನೆ ಒಬ್ಬ ರೋಗಿ ಅವನು ಯೇಸುವನ್ನು ನೋಡಿ ಕೇಳಲಿಲ್ಲ ಆದರೆ ಯೇಸು ಅವನನ್ನು ನೋಡಿ ಕನಿಕರ ಪಟ್ಟು ಎತ್ತು ನಡೆ ಅಂದರು ಆಮೇಲೆ ಇವತ್ತು ನಾನು ಮತ್ತು ನೀವು ರೋಡ್ ಸೈಡಲ್ಲಿ ನಡೀತಾ ಇರ್ತೀವಿ ಎಷ್ಟು ಜನ ಕುಡುಕರು ನೋಡಿದ್ದೀರಾ ಯಶವಂತಪುರ ಕಡೆ ಆ ಕಡೆ ಹೋಗ್ಬೇಕಾದ್ರೆ ಕುಡುಕರು ಕುಡಿದು ಬಿದ್ದಿರ್ತಾರೆ ನೋಡ್ಬಿಟ್ಟು ಈ ಚಿ ಅಂತ ಹೋಗ್ತೀವಿ ಕರೆ ಸರಿನಾ ಬ್ರದರ್ಸ್ ಗಾಡಿನಲ್ಲಿ ಹೋಗೋರು ನೋಡ್ತೀರಾ ಥೂ ಇವನ ಅವಸ್ಥೆ ನೋಡು ಇವನ ಅವಸ್ಥೆ ಯಾರಿಗೂ ಬರಬಾರ್ದು ಯೇಸು ಆಗಿದ್ದರೆ ಹಾಗೆ ಮಾಡ್ತಿರ್ಲಿಲ್ಲ ಯೇಸು ಅಲ್ಲಿ ನಿಲ್ತಿದ್ರು ಯೇಸು ನೋಡ್ತಿದ್ರು ಯೇಸು ಶಪ್ಪಿಸ್ತಾ ಇದ್ರು ಕುಡುಕದ ಆತ್ಮವೇ ಬಿಟ್ಟು ಹೋಗು ಅಂತ ಆಮೇನ್ ಇವತ್ತು ದೇವರು ಹೇಳ್ತಿದ್ದಾರೆ ನನ್ನೊಳಗಡೆಯಿಂದ ನಾನು ರೆಸ್ಪಾಂಡ್ ಮಾಡೋದಲ್ಲ ನನ್ನ ದೇವರು ನನ್ನೊಳಗಿರೋ ವಾಕ್ಯ ಆಮೇನ್ ನಾವು ದಾರಿನಲ್ಲಿ ಹೋಗಬೇಕಾದ್ರೆ ಒಬ್ಬ ಕುಡುಕ ಜ್ಞಾನ ಇಲ್ಲದೆ ಅವನು ಬಿದ್ದಿದ್ದಾನೆ ಅಂದಾಗ ಟೇಕ್ 1 ಮಿನಿಟ್ ಒಂದು ನಿಮಿಷ ದೇವ್ರಿಗಾಗಿ ದೇವ್ರ ರೆಸ್ಪಾಂಡ್ಗಾಗಿ ಬಿಟ್ಕೊಡ್ರಿ ನೀವು ಹೋಗಿ ಅವನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋ ಅಗತ್ಯ ಇಲ್ಲ ಅದನ್ನ ನೋಡಿದ್ರೆ ಯಾರಾದರೂ ನಗ್ತಾರೆ ನೀವು ಅವನ್ನ ನೋಡಿ ಏನು ಹೇಳಬೇಕಾಗಿಲ್ಲ ಜಸ್ಟ್ ಅವನನ್ನ ದೃಷ್ಟಿ ಇಟ್ಟು ಯೇಸುವಿನ ನಾಮದಲ್ಲಿ ಇವನನ್ನ ಆಳ್ವಿಕೆ ಮಾಡುವ ಕುಡುಕದ ಆತ್ಮವೇ ನೀನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು ಅಂತ ವಾಕ್ಯವನ್ನು ಮಾತಾಡ್ರಿ ನೀವು ಹೋಗ್ರಿ ಒಂದು ನಿಜವಾಗ್ಲೂ ನಾನು ಹೇಳ್ತೀನಿ ಆ ವಾಕ್ಯ ಬಾಯಿಂದ ದೇವರ ಬಾಯಿಂದ ಬರೋ ಒಂದು ವಾಕ್ಯವಾದರೂ ನಿಷ್ಫಲವಾಗೋದಿಲ್ಲ ಆಮೇಲೆ ನಾನಿದು ರೋಡ್ ಸೈಡಲ್ಲಿ ಇರೋರಿಗೆ ಮಾತ್ರ ಹೇಳ್ತಾ ಇಲ್ಲ ನನ್ನ ಮನೆ ಒಳಗಡೆನೇ ಕುಡಿಯೋರಿದ್ದಾರೆ ನನ್ನ ಮನೆ ಒಳಗಡೆನೇ ಬೇಡವಾದ ಕಾರ್ಯಗಳು ಮಾಡೋರಿದ್ದಾರೆ ಮಕ್ಕಳುಗಳು ನನ್ನ ಮಾತುಗಳನ್ನ ಕೇಳ್ತಾ ಇಲ್ಲ ಇವತ್ತಿನ ದೊಡ್ಡ ಸಿನ್ ಅಂದರೆ ಮೊಬೈಲ್ ಅಡಿಕ್ಷನ್ ಫೇಸ್ಬುಕ್ ಅಡಿಕ್ಷನ್ ಆಮೇಲೆ ಇವತ್ತು ಅನೇಕರು ಫೇಸ್ಬುಕ್ ಅಡಿಕ್ಷನ್ನಲ್ಲಿ ಹೋಗಿ ಕುಟುಂಬವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಫೇಸ್ಬುಕ್ಕಲ್ಲಿ ನೀವು ಫೋಟೋ ಹಾಕಿದ್ರೆ ತುಂಬ ಜನ ಲೈಕ್ ಮಾಡ್ತಾರೆ ಸೂಪರ್ ಸೂಪರ್ ಪಿಕ್ಚರ್ ವೆರಿ ನೈಸ್ ಆದರೆ ಮನೆಯಲ್ಲಿ ಹೇಳೋದಿಲ್ಲ ಯಾರು ಸೊ ಕೊನೆಗೆ ಇದು ಹೋಗಿ 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 ಹಸ್ಬೆಂಡ್ ಮೇಲೆ ವೈಫ್ ಮೇಲೆ ಮಕ್ಕಳ ಮೇಲೆ ಇಂಟ್ರೆಸ್ಟ್ ಹೋಗಿ ಮೈಂಡ್ ಡೈವರ್ಟ್ ಆಗುತ್ತೆ ಈ ದಿನಗಳಲ್ಲಿ ಅದನ್ನು ನೋಡಿ ಹೇಳಬೇಕು ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬದಲ್ಲಿ ನಿನ್ನ ಮೊಬೈಲ್ಗೆ ಯಾವುದೇ ಒಂದು ಸಮಯ ಇಲ್ಲ ಕಳೆದ ಸತಿ ಹೇಳಿದ್ರು ಒಬ್ರು ಬಂದು ಹೇಳಿದ್ರು ಮೊಬೈಲ್ನ ಕೆಳಗಡೆ ಇಡೋದಿಲ್ಲ ಸಿಸ್ಟರ್ ನಾವು ನೋಡ್ತಾ ಇದ್ವಿ ಎಷ್ಟು ಸಮಯ ಮೊಬೈಲ್ ಅಲ್ಲಿ ಸ್ಪೆಂಡ್ ಮಾಡ್ತಾರೆ ಅಂದ್ರೆ ಅಷ್ಟು ಸಮಯ ಸ್ಪೆಂಡ್ ಮಾಡ್ತಾರೆ ಸೊ ಯಾಕೆ ನೀನ್ ರಿಯಾಕ್ಟ್ ಆಗ್ತಿದ್ಯಾ ನಿನ್ನ ವರ್ಡ್ ರಿಯಾಕ್ಟ್ ಆಗಲಿ ನಿನ್ನ ಒಳಗಡೆ ಇರೋ ವಾಕ್ಯ ಆಮೇಲೆ ಗದರಿಸು ನೋಡಿ ಗದರಿಸ್ಬೇಕು ಅದನ್ನು ನೋಡಿ ಯೇಸುವಿನ ನಾಮದಲ್ಲಿ ನನ್ನ ಮನೆಯೊಳಗೆ ನನ್ನ ಕುಟುಂಬದೊಳಗೆ ಮೊಬೈಲ್ಗೆ ಅವಕಾಶ ಇಲ್ಲ ಕತ್ತಲೆ ಶಕ್ತಿಗೆ ಅವಕಾಶ ಇಲ್ಲ ರೆಸ್ಪಾಂಡ್ ನನ್ನ ಪ್ರಶ್ನೆ ಹೇಗೆ ರೆಸ್ಪಾಂಡ್ ಮಾಡ್ತಿದ್ದೀರಾ ಮಕ್ಳು ಹೇಳಿದ ಮಾತು ಕೇಳ್ತಾ ಇಲ್ವಾ ಮಕ್ಕಳು ಫೋನಲ್ಲಿ ಅಡಿಕ್ಟ್ ಆಗಿದ್ದಾರಾ ಮಕ್ಕಳು ಓದ್ತಾ ಇಲ್ವಾ ನಾವು ತಾಯಿಯಾಗಿ ರಿಯಾಕ್ಟ್ ಮಾಡೋದಲ್ಲ ದೇವರ ಮಗಳಾಗಿ ರಿಯಾಕ್ಟ್ ಮಾಡಬೇಕು ಆಮೇನ್ ಮನೆಯಲ್ಲಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಸಿಸ್ಟರ್ ಎಷ್ಟು ದುಡಿದ್ರೂ ಸಾಲ್ತಾ ಇಲ್ಲ ಸಿಸ್ಟರ್ ಹಸ್ಬೆಂಡಾಗಿ ರಿಯಾಕ್ಟ್ ಮಾಡಬೇಡ್ರಿ ದೇವರ ಮಗನಾಗಿ ರಿಯಾಕ್ಟ್ ಮಾಡಿರಿ ಆಮೇನ್ ಬೆಳಕಿದ್ದ ಕಡೆ ಕತ್ತಲೆ ಇರಲಿಕ್ಕೆ ಸಾಧ್ಯ ಇಲ್ಲ ದೇವರಿರೋ ಕಡೆ ಸೈತಾನ ಇರಲಿಕ್ಕೆ ಸಾಧ್ಯ ಇಲ್ಲ ನನ್ನ ಮನೆಯಲ್ಲಿ ಈ ಥರ ಸಮಸ್ಯೆ ಇರಲಿಕ್ಕೆ
नो वे ಆಮೆನ್ ಅಧಿಕಾರವಾಗಿ ನಿಲ್ಲಬೇಕು ಎದುರಿಸಿ ನಿಲ್ಲಬೇಕು ಯಾಕೆ ಆ ಅಧಿಕಾರವನ್ನ ದೇವರು ನನಗೆ ನಿನಗೆ ಕೊಟ್ಟಿದ್ದಾರೆ ಆಮೆನ್ ದೇವರು ಈಗ ನೋಡ್ತಾ ಇರೋದು ಎಲ್ಲವನ್ನ ಕೊಟ್ಟಾಗ ನೀ ಹೇಗೆ ರೆಸ್ಪಾಂಡ್ ಮಾಡ್ತಿದ್ದೀಯಾ ನಿಮ್ಮ ಮನೆಯಲ್ಲಿ ಈ ಸಮಸ್ಯೆ ಇದೆ ನಿಮ್ಮ ಮನೆಯಲ್ಲಿ ಈ ರೀತಿಯಾದ ಪ್ರಾಬ್ಲಮ್ ಇದೆ ನಿನ್ನ ಆತ್ಮಿಕ ಜೀವಿತ ಸತ್ತು ಹೋಗ್ತಾ ಇದೆ ನಿನ್ನ ಮಕ್ಕಳು ನಿನ್ನ ಮಾತುಗಳನ್ನ ಕೇಳ್ತಾ ಇಲ್ಲ ಏನೇ ಮಾಡಿದ್ರು ಈ ಪ್ರಾಬ್ಲಮ್ ಗಳು ಆಗ್ತಾ ಇಲ್ಲ ಕೋರ್ಟ್ ಕೇಸ್ಗಳು ಪೆಂಡಿಂಗ್ ಇದೆ ಎನಿಥಿಂಗ್ ಎನಿಥಿಂಗ್ ಯು ನೇಮ್ ಇಟ್ ನೀವು ಹೆಸರಾಕ್ರಿ ಏನೆಲ್ಲ ನಿಮ್ಮ ಪ್ರಾಬ್ಲಮ್ ಅಂತ ಆಮೇಲೆ ಅದ್ರ ಮೇ ಅದ್ರ ಮುಂದೆ ನಿಂತು ನೀವಾಗಿ ರಿಯಾಕ್ಟ್ ಮಾಡಬೇಡ್ರಿ ನಿಮ್ಮ ಒಳಗಡೆ ಹಾಕಿರುವ ಬೀಜ ವಾಕ್ಯವೆಂಬ ಬೀಜ ಅದು ಒಡಿಬೇಕು ಆಮೆನ್ ಮೊಳಕೆ ಒಡಿಬೇಕು ಆಮೆನ್ ಅದಕ್ಕೆ ಬಿಡಬೇಕು ನೀವು ಆಮೆನ್ ಆ ಬೀಜ ಒಡೆದು ಮೊಳಕೆ ಒಡೆದು ಅದು ಮೇಲೆ ಬಂದು ಅದು ಮಾತಾಡುತ್ತೆ ಆ ರೋಗವನ್ನ ನೋಡಿ ಮಾತಾಡುತ್ತೆ ಆ ಜಗಳವನ್ನ ನಿಮ್ಮ ಮನೆಯಲ್ಲಿರ ನಿಮ್ಮ ವಿಷಯ ಮಾತಾಡ್ತಿ ನಿಮ್ಮ ಮನೆಯಲ್ಲಿರ ಪರಿಸ್ಥಿತಿಯನ್ನ ನೋಡಿ ಅದು ಮಾತಾಡುತ್ತೆ ಆಮೆನ್ ನಾನು ದೇವರನ್ನ ನಂಬಿರೋಳು ನನ್ನ ಮನೆಯಲ್ಲಿ ಇದು ಕೂಡದು ಪ್ರೈಸ್ ದಿ ಲಾರ್ಡ್ ನೀವೆಲ್ಲರೂ ಈಗ ಇದ್ದೀರಿ ಎಲ್ಲೇ ಇದ್ದೀರಾ ಎಲ್ಲರೂ ಇಲ್ಲೇ ಇದ್ದೀರಾ ಆಮೆ ನಾವು ಹೇಗೆ ರಿಯಾಕ್ಟ್ ಮಾಡ್ತಾ ನಾನು ಹೇಳ್ತಾ ಇದ್ದೀನಿ ಕ್ರಿಸ್ತೀಯ ಜೀವಿತ ಅಂದರೆ ಭಾನುವಾರ ಬಂದು ಕೂತ್ಕೊಂಡು ವಾಕ್ಯಗಳನ್ನ ಕೇಳಿ ಹೋಗೋದಲ್ಲ ಅದಲ್ಲ ಕ್ರಿಸ್ತೀಯ ಜೀವಿತ ಕ್ರಿಸ್ತೀಯ ಜೀವಿತ ಕೇಳೋದನ್ನು ಪ್ರಾಕ್ಟಿಕಲ್ ಅಲ್ಲಿ ತರೋನೇ ನಿಜವಾದ ಕ್ರೈಸ್ತನು ಆಮೆನ್ ಹಾಗಾದರೆ ಕೇಳಿದಂಥ ವಾಕ್ಯವನ್ನು ನಾವು ಪ್ರಾಕ್ಟಿಕಲ್ ತರಬೇಕು ಎಷ್ಟು ಓದಿದ್ರೂ ನನಗೆ ನೆನಪು ಬರ್ತಾ ಇಲ್ಲ ಮಕ್ಕಳುಗಳ ಪ್ರಾಬ್ಲಮ್ ಎಷ್ಟು ಓದಿದ್ರೂ ನನಗೆ ಮರ್ತೋಗ್ತಾ ಇದೆ ನನಗೆ ಈ ಪ್ರಾಬ್ಲಮ್ಗೆ ನಾನು ಕಾಯಿಲೆಗೆ ಮಾತ್ರೆ ತೊಗೊಳ್ದವ್ರನ್ನ ನಿದ್ದೆ ಬರುತ್ತೆ ನಾನು ಥೈರಾಯ್ಡ್ ಇದೆ ಶುಗರ್ ಇದೆ ನಂಗೆ ಅನೇಕ ಕಾಯಿಲೆಗಳಿದೆ ಯಾಕೆ ನಿಮ್ಮೊಳಗಿರೋ ವಾಕ್ಯಗಳು ಮಾತಾಡೋಕೆ ಬಿಡಬಾರ್ದು ನೀವು ಮಾತಾಡೋದನ್ನ ನಿಲ್ಲಿಸಿ ಮಕ್ಕಳೇ ನೀವು ಮಾತಾಡೋದನ್ನ ನಿಲ್ಲಿಸಿ ನಿಮ್ಮೊಳಗಡೆ ಇರೋ ವಾಕ್ಯ ಮಾತಾಡಲಿ ಸಕಲ ಜ್ಞಾನದ ಹೊರತೆಯಾಗಿರುವ ಕ್ರಿಸ್ತನು ನನ್ನೊಳಗಿದ್ದಾನೆ ಆಮೆನ್ ಜ್ಞಾನಕ್ಕೆ ಆರಂಭ ಆದವನು ನನ್ನೊಳಗಿದ್ದಾನೆ ಜ್ಞಾನವನ್ನು ಕೊಡುವವನು ನನ್ನೊಳಗಿದ್ದಾನೆ ಕಮ್ ಆನ್ ಚಿಲ್ಡ್ರನ್ ನಿಮ್ಮೊಳಗಿರುವ ವಾಕ್ಯ ಮಾತಾಡಲಿ ಆಮೆನ್ ಸಿಸ್ಟರ್ಸ್ಗಳಿಗೆ ಯಾವಾಗಲೂ ಬಲಹೀನತೆ ಯಾವಾಗಲೂ ರೋಗ ಯಾವಾಗಲೂ ಪೇಯ್ನ್ ಅಲ್ವಾ ಯಾವಾಗಲೂ ಒಂದೊಂದು ಕಾಯಿಲೆ ನಾನು ಹೇಳ್ತೀನಿ ಸ್ಟಾಪ್ ಅದನ್ನು ಮಾತಾಡೋದನ್ನ ನಿಲ್ಲಿಸು ನಿಮ್ಮೊಳಗಡೆ ಇರೋ ವಾಕ್ಯ ಮಾತಾಡಲಿ ಕ್ರಿಸ್ತನ ಬಾಸುಂಡೆಯಿಂದ ನಾನು ಗುಣವಾದೆ ಆಮೆನ್ ಹಾಲೆಲೂಯಾ ಯೇಸುವಿನ ರಕ್ತದಿಂದ ನಾನು ಸೌಖ್ಯವನ್ನು ಹೊಂದಿದ್ದೇನೆ ಯೇಸುವಿನ ರಕ್ತ ನನ್ನನ್ನು ಬಲಪಡಿಸುವಂಥ ರಕ್ತ ಯಾಕೆ ಮಾತಾಡಬಾರ್ದು ಯಾಕೆ ನಮ್ಮ ಮಾತುಗಳನ್ನ ಚೇಂಜ್ ಮಾಡಬಾರ್ದು ಯಾಕೆ ನಾವು ಮಾತಾಡೋದನ್ನ ನಿಲ್ಲಿಸಿ ನಮ್ಮೊಳಗಡೆ ಇರುವಂಥ ವಾಕ್ಯಗಳಿಂದ ಮಾತಾಡಿಸ್ಬಾರ್ದು ಯಾಕೆ ಮಾತಾಡಿಸ್ಬಾರ್ದು ಆಮೆನ್ ಪ್ರೈಸ್ ಅಲ್ಲೋ ಬಿಸ್ನೆಸ್ ಕ್ಲಿಕ್ ಆಗ್ತಾ ಇಲ್ಲ ಪ್ರಾಬ್ಲಮ್ ಕಸ್ಟಮರ್ ಬರ್ತಾ ಇಲ್ಲ ಇಲ್ಲ ನಾನು ನಿಲ್ಲಿಸಿ ನಾನು ದೇವ್ರ ಮಗ ಆಮೆನ್ ಯೇಸುವಿನ ನಾಮದಲ್ಲಿ ಏನು ಕೇಳಿಕೊಂಡ್ರು ನಾನು ಕೊಡ್ತೇನೆ ಅಂತ ಹೇಳಿದ್ಮೇಲೆ ನನ್ನ ಮನೆಗೆ ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ಅಗತ್ಯವಾದದ್ದು ಯೆಹೋವಾ ಈರೇ ನೀನು ಒದಗಿಸಿಕೊಡುವಾತನು ಸ್ಪೀಕ್ ದ ವರ್ಡ್ ಬ್ರದರ್ಸ್ ನಿಮ್ಮ ಬಿಸ್ನೆಸ್ಸನ್ನು ನೋಡಿ ನೀವು ಮಾತಾಡಿ ಬ್ರದರ್ಸ್ ನಿಮ್ಮ ಕೆಲಸವನ್ನು ನೋಡಿ ನೀವು ಮಾತಾಡಿ ಬ್ರದರ್ ಯಾರು ಮಾತಾಡಬೇಕು ನಿಮ್ಮ ಒಳಗಡೆ ಇರುವಂತಹ ವಾಕ್ಯ ಅದಕ್ಕೆ ಮೊದಲು ಏನಿರಬೇಕು ಒಳಗಡೆ ಒಳಗಡೆ ಏನಿರಬೇಕು ವಾಕ್ಯ ಇರಬೇಕು ವಾಕ್ಯ ಇರೋ ವ್ಯಕ್ತಿಗೆ ಮಾತ್ರ ವಾಕ್ಯದಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಕೆಲವು ಬಿತ್ತುವವನ ಸಾಮ್ಯ ಕೆಲವನ್ನು ಬಿತ್ತುವವನು ಬೀಜವನ್ನು ತೆಗೆದುಕೊಂಡು ಹೋದ ನಾನಿನ್ನೂ ವಾಕ್ಯಕ್ಕೆ ಹೋಗಿಲ್ಲ ಬೀಜವನ್ನು ತೆಗೆದುಕೊಂಡು ಹೋದ ಕೆಲವೊಂದು ಬೀಜ ಅದು ಬಂಡೆ ಮೇಲೆ ಬಿತ್ತು ಮುಳ್ಳು ಗಿಡದ ಮೇಲೆ ಬಿತ್ತು ನೆಲ ಇಲ್ಲದ ಭೂಮಿಯ ಮೇಲೆ ಬಿತ್ತು ಆದರೆ ಕೆಲವು ಬೀಜ ಒಳ್ಳೆ ನೆಲದಲ್ಲಿ ಬಿತ್ತು ಈ ಒಳ್ಳೆ ನೆಲದಲ್ಲಿ ಬಿದ್ದಂಥ ವಾಕ್ಯ ಒಳ್ಳೆ ನೆಲವಾದ ನಿನ್ನೊಳಗೆ ಒಳ್ಳೆ ನೆಲವಾದ ನಿಮ್ಮ ಹೃದಯದೊಳಗೆ ಬಿದ್ದ ವಾಕ್ಯ ಮಾತ್ರ ಚಿಗರ್ಲಿಕ್ಕೆ ಸಾಧ್ಯ ಆಮೆನ್ ರೆಸ್ಪಾಂಡ್ ಟು ದ ವರ್ಡ್ ಆಮೆನ್ ಒಳ್ಳೆ ನೆಲದಲ್ಲಿ ಬೀಳುವ ವಾಕ್ಯ ಮಾತ್ರ ಚಿಗಿರ್ಲಿಕ್ಕೆ ಸಾಧ್ಯ ಅದನ್ನು ತಡೆ ಹಿಡಿಯೋಕ್ಕೆ ಲೋಕದ ಯಾವ ಶಕ್ತಿಯಿಂದ ಸಾಧ್ಯ ಇಲ್ಲ ಒಂದು ವೇಳೆ ಮುಳ್ಳಿನ ಒಳಗೆ ಬಿದ್ದಿದ್ರೆ ಆ ಮುಳ್ಳು ಅದನ್ನು ಅಮುಕ್ಕಿ ಬಿಡುತ್ತೆ ಒಂದು ವೇಳೆ ಬಂಡೆ ಕಲ್ಲು ಒಳಗಡೆ ಬಿದ್ದರೆ ಆ ಬಂಡೆ ಒಳಗಡೆ ಬೇರೂರಿ ನಿಲ್ಲದಂತೆ ಅದು ಸತ್ತು ಹೋಗೋ ಚಾನ್ಸ್ ಇದೆ ದಾರಿಯ ಮಗ್ಗುಲಲ್ಲಿ ಬಿದ್ದರೆ ಬೇರೆಯವರು ಮೆಟ್ಟಿ ಅದನ್ನು ಸಾಯಿಸುವ ಚಾನ್ಸ್ ಇದೆ ಇವತ್ತು ನನ್ನ ಪ್ರಶ್ನೆ ಬೆರಾಕದ ವಿಶ್ವಾಸಿ ಆನ್ಲೈನಲ್ಲಿ ಕೇಳ್ತಾ ಇರುವಂಥ ವಿಶ್ವಾಸಿ ನೀನು ಸ್ವೀಕರಿಸ್ಕೊಳ್ಳೋ ವಾಕ್ಯ ಎಲ್ಲಿ ಬೀಳ್ತಾ ಇದೆ ನಿದ್ದೆ ಮಾಡ್ತಾ ಇದೆಯಾ ತಿಳ್ಕೋ ಮುಳ್ಳೊಳಗೆ ಬೀಳ್ತಾ ಇದೆ ಯೋಚನೆಗಳು ಮಾಡ್ತಾ ಇದೆಯಾ ತಿಳ್ಕೋ ದಾರಿಯ ಮಗ್ಗುಲಲ್ಲಿ ಬೀಳ್ತಾ ಇದೆ ಆದ್ದರಿಂದ ವಾಕ್ಯವನ್ನು ಕೇಳುವಾಗ ನಮ್ಮ ಹೃದಯದ ಕಿವಿಗಳನ್ನು ತೆರೆದಿಟ್ಟು ನಮ್ಮ ಹೃದಯಗಳನ್ನು ಓಪನ್ ಮಾಡಿ ಪವಿತ್ರಾತ್ಮನೇ ಒಂದ್ಸರಿ ಹೂಳ್ತು ಬಿಡು ಆಮೆ ಅಲ್ವಾ ಪವಿತ್ರಾತ್ಮನೇನು ಮಾಡ್ತಾನೆ ಆ ಮಣ್ಣಿನ ಹೆಂಟೆಗಳನ್ನೆಲ್ಲ ಒಡೆದು ಆ ಭೂಮಿಯಲ್ಲಿರುವ ಕಸ
ಕಸಗಳನ್ನೆಲ್ಲ ತೆಗೆದು ಹಲ್ಲೆಲೂಯಾ ಒಳ್ಳೆ ಭೂಮಿಯಾಗಿ ಆತನು ಮಾಡುವಾಗ ಅದರ ಒಳಗಡೆ ಬೀಳುವ ಒಂದೊಂದು ಬೀಜ ಒಂದೊಂದು ಬೀಜ ಅದನ್ನ ತಡೆ ಹಿಡಿಲಿಕ್ಕೆ ಯಾವ ಮುಳ್ಳಿನನು ಸಾಧ್ಯ ಇಲ್ಲ ಅದನ್ನ ಅಮಕ್ಕಲಿಕ್ಕೆ ಯಾವ ಮುಳ್ಳಿನನು ಸಾಧ್ಯ ಇಲ್ಲ ಯಾರು ಅದನ್ನ ಮೆಟ್ಟೋದಿಲ್ಲ ಯಾಕೆ ಒಳ್ಳೆ ನೆಲ ಬರಕದ ವಿಶ್ವಾಸಿ ನೀವು ಹೇಗೆ ರೆಸ್ಪಾಂಡ್ ಮಾಡ್ತಿದ್ದೀರಾ ಆಫೀಸಲ್ಲಿ ಪ್ರಾಬ್ಲಮ್ ಇದೆಯಾ ಕೆಲಸ ಮಾಡೋ ಕಡೆ ಯಾವಾಗಲೂ ಕಿರಿಕಿರಿನ ನಾನು ಏನು ಮಾಡಿಲ್ಲ ಅಂದ್ರೆ ನನ್ನ ಮೇಲೇ ತಪ್ಪೋರಿಸ್ತಾ ಇದ್ದೀರಾ ನೀನು ಮಾತಾಡೋದನ್ನ ನಿಲ್ಲಿಸು ಸ್ಟಾಪ್ ನಿನ್ನೊಳಗಡೆ ಇರುವಾಗ ವಾಕ್ಯ ಮಾತಾಡಲಿ ಆಮೆನ್ ಹಲ್ಲೆಲೂಯಾ ದಾನಿಯೇಲ ಅವನಲ್ಲಿ ಅಷ್ಟು ರಾಜ್ಯ ಆ ಒಂದು ಅಷ್ಟು ಅನ್ಯರ ಮುಂದೆ ಒಂದು ನೋಟೆಡ್ ಪರ್ಸನ್ ಆದ ಯೋಸೆಫ್ ಒಂದು ನೋಟೆಡ್ ಪರ್ಸನ್ ಆದ ಎಲ್ಲರ ಮುಂದೆ ಉನ್ನತ ಸ್ಥಾನದಲ್ಲಿದ್ದ ಅವರ ಆರಾಧಿಸುವ ಅದೇ ದೇವರನ್ನ ನಾನು ಆರಾಧಿಸ್ತಾ ಇದ್ದೀನಿ ಆಮೆನ್ ಪ್ರೈಸ್ ದ ಲಾರ್ಡ್ ಮನುಷ್ಯರ ಕಣ್ಣಿನಲ್ಲೂ ಅಧಿಕಾರಗಳ ಕಣ್ಣಿನಲ್ಲೂ ದಯೆ ಹುಟ್ಟಿಸುವ ಆತನ ನನ್ನೊಳಗಿದ್ದಾನೆ ಆಮೆನ್ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ದ ವರ್ಡ್ ಆ ಮಾತುಗಳನ್ನ ಮಾತಾಡ್ರಿ ಕೆಲಸ ಮಾಡೋರಿಗೆ ಹೇಳ್ತಾ ಇದ್ದೀನಿ ಮಾತುಗಳನ್ನ ಮಾತಾಡ್ರಿ ನಿಲ್ಲಿಸಿ ಆಮೆನ್ ಗುಣಗುಟ್ಟೋದನ್ನು ನಿಲ್ಲಿಸಿ ಕಂಪ್ಲೇಂಟ್ನ ನಿಲ್ಲಿಸಿ ನಿಮ್ಮ ಒಳಗಡೆ ಇರುವ ವಾಕ್ಯ ಮಾತಾಡಲಿ ಆಮೆನ್ ನಾವು ವಾಕ್ಯದ ಕಡೆಗೆ ಬರೋಣ ದೇವರು ಇನ್ನೊಂದು ಸರಿ ಮಾತಾಡಿದ್ರು ಶಿಲುಬೆಯಲ್ಲಿ ಮಾತಾಡಿದ್ರು ಶಿಲುಬೆಯಲ್ಲಿ ಆತನಿಗೆ ಹೊಡಿತಾ ಇದ್ದಾರೆ ಹಿಂಸೆ ಕೊಡ್ತಾ ಇದ್ದಾರೆ ವಸ್ತ್ರಗಳನ್ನ ಕೀಳ್ತಾ ಇದ್ದಾರೆ ಯೇಸು ಹೇಳಿದ್ರು ತಂದೆಯವರನ್ನು ಕ್ಷಮಿಸು ಆಮೆನ್ ಹಲ್ಲೆಲೂಯಾ ತಂದೆ ಇವರನ್ನ ಕ್ಷಮಿಸು ಇವ್ರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಪ್ರೈಸ್ ಅಲಾ ಹಲ್ಲೆಲೂಯಾ ಯಾವ ತಪ್ಪು ಮಾಡಿಲ್ಲ ಯೇಸು ಸ್ವಾಮಿ ಬಟ್ ಸ್ಟಿಲ್ ಪನಿಷ್ಮೆಂಟ್ ತಗೊಳ್ತಾ ಇದ್ದಾರೆ ಆಮೆನ್ ಇವತ್ತು ವಿಶ್ವಾಸಿ ನನಗೂ ನಿನಗೂ ಇರೋ ವ್ಯತ್ಯಾಸ ಏನಂದರೆ ಅವಿಶ್ವಾಸಿಯ ಮೇಲೆ ಯಾವುದಾದ್ರೂ ತಪ್ಪು ಒರೆಸಿದ್ರೆ ಗಮನ ಇಟ್ಟು ಪ್ರತಿಯೊಬ್ಬರು ಕೇಳಬೇಕಿದ್ದನ್ನು ಅನ್ನೆಸೆಸರಿ ನೀವು ಮಾಡದೇ ಇರೋ ಪ್ರಾಬ್ಲಮ್ ನೀವು ಮಾಡದೇ ಇರೋ ವಿಷಯಕ್ಕೆ ನಿಮ್ಮ ಮೇಲೆ ತಪ್ಪು ಒರೆಸಿದ್ರೆ ಅಥವಾ ನಿಮ್ಮ ಮೇಲೆ ಒಂದು ಅಪರಾಧಗಳನ್ನ ಒರೆಸಿದ್ರೆ ನೀವು ಮಾತಾಡೋದಲ್ಲ ಕ್ರಿಸ್ತನು ನಿಮ್ಮೊಳಗಿಂದ ಮಾತಾಡಬೇಕು ಆಮೆನ್ ಕ್ರಿಸ್ತನು ಏನು ಮಾತಾಡ್ತಾರೆ ಕ್ಷಮಿಸು ಆಮೆನ್ ಎಲ್ಲರೂ ಇಲ್ಲೇ ಇದ್ದೀರಾ ಕ್ಷಮಿಸು ಅನ್ಯರು ಏನು ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ವಾಕ್ಯ ಒಳಗಡೆ ಇರುವ ವಿಶ್ವಾಸಿಗೂ ವಾಕ್ಯ ಒಳಗಡೆ ಇಲ್ಲದಿರುವ ವಿಶ್ವಾಸಿಗೂ ಅವಿಶ್ವಾಸಿಗೂ ಇರೋ ವ್ಯತ್ಯಾಸ ಇದೆ ವಾಕ್ಯ ಒಳಗಡೆ ಇರುವಂಥವನು ನಿಜವಾಗ್ಲೂ ಅಲ್ಲಿಗೆ ಹೋಗೋದಿಲ್ಲ ಮೊಣಕಾಲಾಗ್ತಾನೆ ಆಮೆನ್ ಪ್ರೈಸ್ ಅಲ್ಲೋ ಅವನು ವಾಕ್ಯಗಳನ್ನ ಮಾತಾಡ್ತಾನೆ ಆಮೆನ್ ದೇವ್ರಿಗೆ ಗೊತ್ತು ನಾವು ನಿರಪರಾಧಿ ದೇವ್ರಿಗೆ ಗೊತ್ತು ನಾವೇನು ಯೋಚನೆ ಮಾಡ್ದೋ ದೇವ್ರಿಗೆ ಗೊತ್ತು ನಮ್ಮ ಉದ್ದೇಶ ನಾನು ನಿಮಗೊಂದು ಗುಡ್ ನ್ಯೂಸನ್ನು ಹೇಳ್ತೀನಿ ದೇವರು ನಮ್ಮನ್ನು ಅರ್ತ್ಕೊಳ್ಳೋದು ಮಾತ್ರ ಅಲ್ಲ ನಾವೇನಾದರೂ ಒಂದು ಮಾಡಿದ್ರೆ ಅದರ ಉದ್ದೇಶವನ್ನು ದೇವರು ತಿಳ್ಕೊಳ್ತಾರೆ ಸಪೋಸ್ ನಾನು ಶಶಿಕಲಾ ಸಿಸ್ಟರ್ಗೆ ಒಳ್ಳೆ ಸ್ಯಾರಿ ಗಿಫ್ಟ್ ಕೊಟ್ಟೆ ಆಯಿತಾ ನೀವೆಲ್ಲರೂ ಸಿಸ್ಟ್ರು ಒಳ್ಳೆ ಸ್ಯಾರಿ ಗಿಫ್ಟ್ ಕೊಟ್ಟರು ಅಂತ ನೋಡಿದ್ದೀರಾ ಆದರೆ ದೇವರು ನನ್ನನ್ನು ನೋಡ್ತಾ ಇದ್ದಾರೆ ನಾನು ಯಾಕೆ ಕೊಟ್ಟೆ ನಾನು ಯಾಕೆ ಕೊಟ್ಟೆ ನೆಕ್ಸ್ಟು ಶಶಿಕಲಾ ಸಿಸ್ಟ್ರು ನನಗೆ ಕೊಡುವಾಗ ಏನು ಮಾಡಬೇಕು ಅದಕ್ಕಿಂತೂ ಒಳ್ಳೆಯದನ್ನು ಕೊಡಬೇಕು ಅಂತ ಇದ್ದರೆ ಅದು ದೇವ್ರಿಗೆ ಗೊತ್ತಾಗುತ್ತೆ ಇಲ್ಲದಿದ್ದರೆ ನಾನು ಈ ಸತಿ ಕ್ರಿಸ್ಮಸ್ಸಿಗೆ ಏನು ತೊಗೊಂಡಿಲ್ಲ ಆ ಸಿಸ್ಟರ್ ಹತ್ರ ಇಲ್ಲ ನನಗೆ ಬೇಡ ನಾನು ಅದನ್ನು ಕೊಡ್ತಾ ಇದ್ದೀನಿ ಬಟ್ ಅದನ್ನು ಹೇಳ್ತಾ ಇದ್ದೀರಾ ಇಲ್ಲ ಆದರೆ ಉದ್ದೇಶವನ್ನು ಯಾರು ನೋಡ್ತಿದ್ದಾರೆ ದಿಸ್ ಇಸ್ ಗುಡ್ ನ್ಯೂಸ್ ನಮ್ಮ ಪ್ರತಿ ಒಂದು ಚಿಂತನೆ ನಾವು ಹೇಳದೇ ಇರೋದು ನಮ್ಮ ಮನಸ್ಸಲ್ಲಿ ಆಳವಾಗಿ ಬೇರೂರಿರುವಂಥ ಕೆಲವು ಭಾವನೆಗಳನ್ನು ನಮ್ಮ ನಿಟ್ಟುಸಿರನ್ನು ಅರಿತಾತನೇ ನಮ್ಮ ದೇವರು ಆಮೆನ್ ಓ ನಾನು ಒಬ್ಬಳೇ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ನನ್ನ ಏನಕ್ಕೆ ಯಾರೂ ಇಲ್ಲ ಸಿಸ್ಟರ್ ಏನಕ್ಕೆ ಅಪ್ಪ ಅವಂಗ ವೀಟ್ಲಿಂದ ಸಪೋರ್ಟ್ ಇಲ್ಲ ಅಮ್ಮ ಸಪೋರ್ಟ್ ಇಲ್ಲ ಇಲ್ಲ ನಿನ್ನ ಸೃಷ್ಟಿಕರ್ತನು ನಿನ್ನೊಂದಿಗಿದ್ದಾನೆ ಆಮೆ ನಿನ್ನ ಒಂದೊಂದು ನೆನಪುಗಳು ಚಿಂತನೆ ಯೋಚನೆ ನಿನಗೆ ಮುಂದೆ ಬರಬೇಕಾಗಿದ್ದು ನಡೆಯಬೇಕಾಗಿದ್ದು ಪ್ರತಿಯೊಂದು ದೇವರಿಗೆ ಗೊತ್ತು ಆಮೆ ನನ್ನ ಪ್ರಶ್ನೆ ಹೌ ಡು ಯು ರಿಯಾಕ್ಟ್ ಆಮೆ ನಿನ್ನ ರೆಸ್ಪಾಂಡ್ ಹೇಗೆ ಪರಿಸ್ಥಿತಿಯನ್ನು ನೋಡಿ ಸಭೆಯೇ ಹೇಗೆ ರೆಸ್ಪಾಂಡ್ ಮಾಡ್ತೀಯ ನಿನ್ನ ಮೇಲೆ ತಪ್ಪು ಒರೆಸುವವ್ರನ್ನ ನೋಡಿ ನಿನ್ನ ರೆಸ್ಪಾಂಡ್ ಏನು ಆಮೆನ್ ಪ್ರೈಸ್ ಅಲೋ ಹಲ್ಲೆಲೂಯಾ ಆಮೆನ್ ನಿನ್ನೆ ಒಂದು ಒಂದು ಒಳ್ಳೆ ಅನುಭವ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಮೆಸೇಜ್ಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ ಬಹಳ ದುಃಖವಾದಂಥ ಸನ್ನಿವೇಶ ನಿನ್ನೆ ಬಹಳ ಒಂದು ಒಡೆಯಲ್ಪಟ್ಟಂತಹ ಮನೋಸ್ಥಿತಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ ದೇವರೇ ಯಾಕೆ 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 ಸೊ ದೇವರು ಕನಸಿನಲ್ಲಿ ನನ್ನ ಹತ್ರ ಮಾತಾಡಿದ್ರು ಆಮೇಲೆ ಕನಸಿನಲ್ಲಿ ದೇವರು ನನ್ನ ಹತ್ರ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಪ್ರೈಸ್ ಅಲೋ ಹಲ್ಲೆಲೂಯಾ ಬೆಳಗ್ಗೆ ದೇವರು ಕೊಟ್ಟ ಮೆಸೇಜ್ ಇದು
ಪ್ರೈಸ್ ದಿ ಲಾರ್ಡ್. ದೇವರ ಕನಸಲ್ಲಿ ಕೇಳಿದ್ರು, ಈಗ ನೀನು ನೋಡ್ತಾ ಇದೀಯಾ, ಈ ಸಿಚುವೇಶನ್ಸ್ ನ ನೋಡ್ತಾ ಇದೀಯಾ, ಪ್ರಶ್ನೆಗಳನ್ನ ಹಾಕ್ತಾ ಇದೀಯಾ, ನೀನು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದೀಯಾ? ಆಮೆನ್. ತಕ್ಷಣನೇ ನನಗೆ ಗೊತ್ತಾಯ್ತು ವಿಶ್ವಾಸಿ ಅಧಿಕಾರ, ನನಗೆ ಗೊತ್ತು ಬಿಲೀವರ್ಸ್ ಅಥಾರಿಟಿ ನಾನು ತೆಗೆದೆ. ದೇವರೇ ನೀನು ಹೇಳಿದ್ಯಾ ನಿನ್ನ ಮನೆಯ ಎಣ್ಣೆ ಮುಗಿಯೋದಿಲ್ಲ, ನಿನ್ನ ಹಿಟ್ಟು ಮುಗಿಯೋದಿಲ್ಲ, ನಿನ್ನ ಬಲೆ ಹರಿಯೋದಿಲ್ಲ, ನಿನ್ನ ಬೆಳಕು ಇನ್ನೂ ಏನಾಗೋದಿಲ್ಲ, ಕೆಳಗೆ ಹೋಗೋದಿಲ್ಲ. ಜಾಡಿಸಿ, ಧೂಳನ್ನು ಜಾಡಿಸಿ ಎದ್ದೇಳು, ಎದ್ದು ಪ್ರಕಾಶಿಸು ಚಿಯೋ ನಾಮೆನ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆಮೇಲೆ ನಾನು ಅನೇಕ ವಿಷಯಗಳನ್ನ ಮಾತಾಡ್ಬೇಕು ಅನ್ಕೊಂಡೆ, ಸಮಯ ಇಲ್ಲ. ಒಂದು 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 ವಿಷಯ ಕಡೆಗೆ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಎಲ್ಲದರಲ್ಲೂ ರೆಸ್ಪಾಂಡ್ ಮಾಡಿದ್ರು, ಇದರಲ್ಲೊಂದು ವಿಶೇಷವಾಗಿ 4ನೇ ಅಧ್ಯಾಯ. ಶೋಧಕ ಬಂದಿದ್ದಾನೆ, ಯವನಸ್ಥರು ಗಮನ ಇಟ್ಟು ಕೇಳಬೇಕು ಈ ವಾಕ್ಯವನ್ನು, ನಾನು ವೇಗವಾಗಿ ಮುಗಿಸ್ತಾ ಇದ್ದೇನೆ. ಶೋಧಿಸಲ್ಪಡುವುದಕ್ಕಾಗಿ ಯೇಸು ಅಡವಿಗೆ ಹೋಯಿದನು. ಆಮೇಲೆ ಶೋಧಕನು ಬಂದಿದ್ದಾನೆ, ಈಗ ಶೋಧನೆ ಯೇಸುವಿನ ಮುಂದೆ ನಿಂತಿದೆ, ಪರೀಕ್ಷೆಗಳು ಮಾಡ್ತಾ ಇದ್ದಾರೆ. ಹೇಗೆ ಯೇಸು ಸ್ವಾಮಿ ರೆಸ್ಪಾಂಡ್ ಮಾಡ್ತಿದ್ದಾರೆ? ಯೇಸುವಿನ ರೆಸ್ಪಾಂಡ್ ಏನು? ನಾನು ಹೇಳ್ತೀನಿ, ವಾಕ್ಯ ಚೆನ್ನಾಗಿ ಓದ್ರಿ. ನಾವು ಒಂದೊಂದು ವಾಕ್ಯಗಳನ್ನ ತೆಗಿಬೇಕಂತ ಆಸೆ. ಆದರೆ 3ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಶೋಧಕನು ಬಂದಾಗ ಹೇಳ್ತಾ ಇದ್ದಾನೆ, ಈ ಕಲ್ಲುಗಳನ್ನ ಏನು ಮಾಡು, ರೊಟ್ಟಿ ಮಾಡು. ಯೇಸು ಸ್ವಾಮಿ ಮತ್ತೆ ವಾಪಸ್ ಹೇಳ್ತಾ ಇದ್ದಾರೆ, ಏನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಲ್ಲಿ ಬದುಕೋದಿಲ್ಲ. ಎಲ್ಲರೂ ಇಲ್ಲೇ ಇದ್ದೀರಾ? ಆ ನಂತರ ಅದೇ ಶೋಧಕನ ಹೇಳ್ತಾ ಇದ್ದಾನೆ 5ನೇ ವಾಕ್ಯದಲ್ಲಿ, ನೀನು ಹೋಗಿ ಇದರಿಂದ ನೀನೇನು ದುಮುಕು. ಅಲ್ಲಿ 6ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯ ರೆಸ್ಪಾಂಡ್ ಏನಿತ್ತು? ವಾಕ್ಯ. ಆಮೇಲೆ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ದೂತರು ಕೈಗಳಿಂದ ಎತ್ತಿಕೊಳ್ಳೋರು. ಅದೇ ಶೋಧಕ ಈಗ ಹೇಳ್ತಾ ಇದ್ದಾನೆ, ಸಾಷ್ಟಾಂಗ ಎರಗು ಅಂತ ಹೇಳ್ತಿದ್ದಾರೆ. ಆಗ 10ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳಿದೆ, ಸೈತಾನನೇ ನೀನು ತೊಲಗಿ ಹೋಗು. ಆಮೇಲೆ ಈಗೆಲ್ಲರೂ ಈ ಕಡೆ ನೋಡ್ರಿ, ಶೋಧನೆ ಪ್ರತಿಯೊಬ್ಬರಿಗೂ ಬರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಶೋಧನೆ ಇದೆ. 70 ವರ್ಷ ಆದರೂ ಶೋಧನೆ ಬಿಟ್ಟು ಹೋಗೋದಿಲ್ಲ, ಪರೀಕ್ಷೆಗಳು ಬಿಟ್ಟು ಹೋಗೋದಿಲ್ಲ. ನಿಮ್ಮ ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ಈಗ ಮೊಬೈಲ್ಗಳು ಬಂದು ನಿಂತಿದೆ, ನೀವು ಕ್ಲಾಸಲ್ಲಿ ಇದ್ಕೊಂಡೇ ಬೇರೆಯವ್ರನ್ನ ನೋಡ್ಬೋದು, ಬೇರೆ ನೋಡಿಕೊಂಡೇ ಸಂಡೇ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಎಲ್ಲರೂ ಇಲ್ಲೇ ಇದ್ದೀರಾ? ಹಾಂ, ಸಂಡೇ ಕ್ಲಾಸಲ್ಲಿ ಜೂಮ್ ಮೀಟಿಂಗಲ್ಲಿ ಇದ್ದೇ ಬೇರೆ ಮೆಸೇಜನ್ನು ನೋಡ್ಬೋದು. ಚಾಯ್ಸ್ ನಿಮ್ಮದು, ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರ? ಯವನಸ್ಥರಿಗೆ ಬಹಳ ಆಪ್ಷನ್ಸ್ ಇದೆ, ನಮ್ಮ ಕಾಲದಾಗೆ ಅಲ್ಲ. ಓಪನ್ನಾಗಿ ಸಿನ್ಗಳನ್ನ, ಲೈಸೆನ್ಸ್ಡ್ ಸಿನ್ಗಳನ್ನ ಮಾಡ್ಬೋದು. ಆಮೇಲೆ ಶೋಧನೆ ನಿಮ್ಮ ಮುಂದೆ ನಿಂತಿದೆ, ಬರೀ ಇವ್ರಿಗೆ ಮಾತ್ರ ಅಲ್ಲ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಪ್ರತಿಯೊಬ್ಬರು ಶೋಧನೆಯಲ್ಲಿ ಒಳಗಾಗ್ತೀವಿ. ಮದುವೆ ಆದವರು ಒಳಗಾಗ್ತೀವಿ, ಮದುವೆ ಆಗದೇ ಇರೋರು ಒಳಗಾಗ್ತೀವಿ. ನಿಮ್ಮ ರೆಸ್ಪಾಂಡ್ ಏನು? ನೀವು ಅದನ್ನು ನೋಡಿ ಹೇಗೆ ರೆಸ್ಪಾಂಡ್ ಮಾಡ್ತೀರಾ? ನೀವು ರೆಸ್ಪಾಂಡ್ ಮಾಡೋದನ್ನ ನಿಲ್ಲಿಸಿ ನಿಮ್ಮೊಳಗಡೆ ಇರೋ ವಾಕ್ಯ ಮಾತಾಡಲಿ. ಯೇಸು ಸ್ವಾಮಿಯೊಳಗಡೆ ವಾಕ್ಯ ಇತ್ತು, ಅದಕ್ಕೆ ಯೇಸು ಸ್ವಾಮಿ ಶೋಧಕನಿಗೆ ವಾಕ್ಯಗಳನ್ನ ಹೇಳಿದ್ರು. ಇವತ್ತು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಮಕ್ಕಳೇ, ನಾವು ಕೇಳುವಂಥ ವಾಕ್ಯ ನಮ್ಮೊಳಗಡೆ ಇದ್ದರೆ ನಾಳೆ ನಮ್ಮ ಮುಂದೆ ಒಂದು ಹುಡುಗ ನಿಂತರು, ನಾವು ಹೇಳ್ಬೋದು, ದೇವರ ಚಿತ್ತದ ಅಲ್ಲ, ದೇವರ ಚಿತ್ತ ನನ್ನಲ್ಲಿದೆ, ದೇವರ ನನ್ನನ್ನು ಆತನ ಮುದ್ರೆ ಉಂಗುರವಾಗಿ ಆರಿಸಿಕೊಂಡಿದ್ದಾನೆ, ನನ್ನ ಜೀವನಕ್ಕೂ ಭಕ್ತಿಗೂ ಬೇಕಾದದ್ದನ್ನೆಲ್ಲ ದೇವರು ಕೊಡಲು ಶಕ್ತನಾಗಿದ್ದಾನೆ. ಬ್ರದರ್ಸ್, ನಿಮ್ಮ ಮುಂದೆ ಬರುವ ಶೋಧನೆ ಮುಂದೆ ನೀವು ಇದನ್ನ ವಾಕ್ಯಗಳನ್ನ ಮಾತನಾಡ್ಲಿಕ್ಕೆ ಸಾಧ್ಯ? ಆಮೇನ್. ಹಣಗಳು, ಇಲ್ಲೀಗಲ್ಲ ಮನಿಗಳು ಬರುವಾಗ ನೀವು ಮಾತನಾಡ್ಲಿಕ್ಕೆ ಸಾಧ್ಯ? ವಾಕ್ಯ ಇದ್ರೆ ಮಾತನಾಡ್ಲಿಕ್ಕೆ ಸಾಧ್ಯ? ಆಮೇನ್. ತಪ್ಪಾದ ರಿಲೇಶನ್ಶಿಪ್ ಮುಂದೆ ಬರುವಾಗ ನೀವು ಮಾತನಾಡ್ಲಿಕ್ಕೆ ಸಾಧ್ಯ? ಏನಕ್ಕೆ, ನಾನು ಪರಿಶುದ್ಧ ಸಂತತಿ, ಮಾತನಾಡ್ಲಿಕ್ಕೆ ಸಾಧ್ಯ? ವಾಕ್ಯ ನಿಮ್ಮೊಳಗಿದ್ರೆ ವಾಕ್ಯ ಮಾತಾಡಲಿ. ಅದಕ್ಕೆ ನಾನು ಹೇಳೋದು, ಏನಾದರೂ ಒಂದು ಶೋಧನೆ ಬಂದಾಗ ನಾವು ಪ್ರಾರ್ಥನೆ ಮಾಡಬೇಕಾಯ್ತು, ಮೊಣಕಾಲು ಹಾಕಿ, ದೇವರೇ ನಾನಲ್ಲ ನೀನು. ಪೌಲ ಹೇಳ್ದ, ಇನ್ನು ನಾನಲ್ಲ, ನಾನು ಜೀವಿಸುವನು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸ್ತಾನೆ. ರೆಸ್ಪಾಂಡ್ ಮಾಡಿ. ಪ್ರೈಸಲೋ, ಹೇಳ್ಕೊಡುತ್ತೆ, ಅಯ್ಯೋ ಇವ್ರು ಯಾಕೆ, ನೀವು ಅವ್ರ ಹತ್ರ ಹೋಗು, ಅಯ್ಯೋ ನೀನು ಇದೆಯಾಕೆ, ನೀನು ಆ ಕಡೆ ಹೋಗು. ಆಮೇನ್. ಶೋಧನೆ ಬರುವಾಗ ಎಚ್ಚರವಿದ್ದು ವಾಕ್ಯಗಳನ್ನು ಮಾತಾಡಬೇಕು. ಆಮೇನ್. ವಾಕ್ಯವೆಂಬ ಕತ್ತಿಯನ್ನು ಹಿಡಿದಾಗ ಶೋಧಕನನ್ನು ನಾವು ಓಡಿಸುವಂಥದ್ದಾಗಿದೆ. ಆಮೇನ್. ಈ ದಿನಗಳಲ್ಲಿ ನಾನು ಆಲಿಸ್ತಿರುವಂಥ ಅದ ವಿಶ್ವಾಸಿಗೆ ನಾವು ಮಾಡಬೇಕಾಗಿದ್ದು ಇಷ್ಟೇ. ನಮ್ಮ ಮನೆ ಒಳಗಡೆ, ನಾನು ಆಗಲೇ ಹೇಳಿದೆ, ನಮ್ಮ ಮನೆ ಒಳಗಡೆ ದೇವರಿಗೆ ಚಿತ್ತವಿಲ್ಲದ ಯಾವುದು ಬರಕೂಡ್ದು. ಆಮೇನ್. ಒಂದು ವೇಳೆ ಬಂದರೆ ನೀವು ಒಳಗಡೆ ಇರುವಂತಹ ಯೇಸು ಎದ್ದೇಳಬೇಕು, ನಿಮ್ಮೊಳಗಡೆ ಇರುವ ವಾಕ್ಯ ಎದ್ದೇಳಬೇಕು. ಆಮೇನ್. ಆಗ ವೈರಿಗಳು ಚದುರಿಸಲ್ಪಡುವರು. ಆಮೇನ್. ಎದ್ದೇಳಬೇಕು. ಆಗಾಗ ಬರುವ ವ್ಯಾಧಿಯ ಯೇಸುವಿನ ನಾಮದಲ್ಲಿ ನಿನ್ನನ್ನು ಗದರಿಸ್ತಾ ಇದ್ದೇನೆ, ಇದು ವಾಕ್ಯ.
ಆಮೆನ್ ಆಗಾಗಾಗ ಬರುವಂತ ಜಗಳವೇ ಸಂಶಯವೇ ಯೇಸುವಿನ ನಾಮದಲ್ಲಿ ನಿನ್ನ ಗದರಿಸ್ತಾ ಇದ್ದೇನೆ ನನ್ನ ಮನೆಯಲ್ಲಿ ಯೆಹೋವಾ ಶಾಲೋಮ್ ಆಮೆನ್ ಇದು ವಾಕ್ಯ ದುಡಿದಿದ್ದೆಲ್ಲ ಸೋರೋಗ್ತಾ ಇದ್ದೀರಾ ಮಾತಾಡ್ರಿ ಏನ್ ಮಾತಾಡ್ರಿ ಅಯ್ಯೋ ನೆನ್ನೆ ಯಾರೋ ಹೇಳಿದ್ರು ಅಯ್ಯೋ ಅಲ್ಲಿ ಸಭೆನಲ್ಲಿ ಒಬ್ಬರಿಗೆ ಮಾತ್ರ ದೇವರು ದುಡ್ಡು ಕೊಡ್ತಾರೆ ನಮ್ಮಂತವರಿಗೆ ದೇವರು ಆಶೀರ್ವಾದನೇ ಮಾಡಲ್ಲ ಸ್ಟಾಪ್ ಟಾಕಿಂಗ್ ಅದಲ್ಲ ನಾನು ದೇವರಿಂದ ಆಶೀರ್ವದಿಸಲ್ಪಟ್ಟವನು ಆಮೆನ್ ಹಾಲೆಲೂಯಾ ಜಕ್ಕಾಯ ಯೇಸುವಿನ ಮುಖವನ್ನು ನೋಡ್ಲಿಕ್ಕೆ ಬಯಸ್ದ ಯೇಸು ಜಕ್ಕಾಯ ನಮ್ಮ ಮನೆಗೆ ಬಂದರು ಆಮೆನ್ ನಮ್ಮ ಯೇಸು ತುಂಬ ಸಿಂಪಲ್ ರೀ ಆಮೆನ್ ಬೇರೆ ಏನನ್ನು ಕೇಳೋದಿಲ್ಲ ಜಸ್ಟ್ ಒನ್ ಇನ್ವಿಟೇಷನ್ಸ್ ದೇವರೇ ನಾನು ರೆಸ್ಪಾಂಡ್ ಮಾಡಲ್ಲ ನನಗೆ ನನ್ನ ಬಾಯಲ್ಲಿ ಏನೇನೋ ಬಂದುಬಿಡುತ್ತೆ ಹಳೆ ಮನುಷ್ಯ ಕಳೆದ ಸತಿ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಕೇಳಿದ್ದು ನಾನು ಆಗಿರಂದ ನಾನು ಅಂದ ಮಾದರಿ ಪಣ್ಣಿರ್ಬೆ ನಾನೇನಾದರೂ ಆಗಿದ್ದರೆ ನಾನು ಹಾಗೆ ಮಾಡ್ತಿದ್ದೆ ಯು ಸ್ಟಾಪ್ ಟಾಕಿಂಗ್ ದಟ್ ನೀನು ಮಾಡಬೇಡ ಇವತ್ತು ನನ್ನ ವಾಕ್ಯನೇ ನಾನು ಹೇಳ್ತಾ ಇರೋ ಮೆಸೇಜೆ ನೀನಾಗಿ ನೀನೇನು ಪ್ಲ್ಯಾನ್ ಮಾಡಬೇಡ ನೀನಾಗಿ ಮ್ಯಾನಿಪುಲೇಟ್ ಮಾಡಬೇಡ ದೇವ್ರ ಕೈಯಲ್ಲಿ ಕೊಡು ಆಮೆನ್ ದೇವ್ರ ನಮ್ಮ ಮುಂದೆ ಬಿಡು ಆಮೆನ್ ನೀನು ಹಂಗೆ ಮಾಡಬೇಡ ನಾನು ಆಗಿದ್ದರೆ ಒಬ್ಬರು ಹೇಳ್ಕೊಡ್ತಾ ಇರೋದು ಸಿಸ್ಟ್ರಿಗೆ ನೀನೇನಕ್ಕೆ ಹಿಂಗಿದೆಯಾ ಸುಮ್ಮನೆ ನಾನಾಗಿದ್ದರೆ ಮುಂದೆ ನನ್ನ ಕೇಳಿ ಹೇಳೋಕ್ಕಾಗಲ್ಲ ಹೀಗೆ ಅನೇಕ ಕಾರ್ಯಗಳು ಅಲ್ವಾ ಸೊಲ್ಯೂಷನ್ಸ್ ಕೊಡ್ತಾರೆ ಸಿಸ್ಟರ್ಗಳು ಬಂದು ಇನ್ನೊಬ್ಬರು ಸಿಸ್ಟರ್ ಹತ್ರ ಹತ್ಕೊಂಡು ನನ್ನ ಮನೇಲಿ ಈ ಥರ ಇದೆ ಆ ಥರ ಇದೆ ನನ್ನ ಸೊಸೆ ಈ ಥರ ಮಾಡ್ತಾಳೆ ಅವಾಗ ಹೇಳೋದು ನಾನಾಗಿದ್ದರೆ ನಾನು ಅವಳಗೊಂದು ಬುದ್ಧಿ ಕಳಿಸ್ತಾ ಇದ್ದೆ ಸ್ಟಾಪ್ ಗಿವಿಂಗ್ ಸಚ್ ಅಡ್ವೈಸ್ ವಾಕ್ಯ ಮಾತಾಡ್ರಿ ಆಮೆ ನನ್ನ ಮನೆಯಲ್ಲಿ ದೇವ್ರಿಗೆ ಮಾತ್ರ ಅಧಿಕಾರ ನನ್ನ ಮನೆಯಲ್ಲಿ ವಾಕ್ಯದ ಮೇಲೆ ಅಧಿಕಾರ ಆಮೇನ್ ಗದರ್ಸೋದನ್ನ ಕಲ್ತ್ಕೋಬೇಕು ಗದರಿಸ್ಬೇಕು ಯಾರನ್ನ ಗದರಿಸೋದು ಹೆಂಡತಿನ ಗದರಿಸೋದಲ್ಲ ಯಾರನ್ನ ಗದರಿಸೋದು ಗಂಡನ ಮೇಲೆ ಜಗಳ ಮಾಡೋದಲ್ಲ ಯಾರು ಮಧ್ಯದಲ್ಲಿ ಬರೋ ಮಕ್ಕಳ ಮೇಲೆ ಗದರಿಸೋದಲ್ಲ ಇಲ್ಲ ಬೆಕ್ಕು ನಾಯಿನ ಒದಿಯೋದಲ್ಲ ಯಾರನ್ನ ಗದರಿಸ್ಬೇಕು ಗೊತ್ತಾ ಅದರ ಹಿಂದೆ ಇರುವ ಕತ್ತಲೆ ಶಕ್ತಿಯನ್ನು ಗದರಿಸ್ಬೇಕು ಆಮೇಲೆ ನನಗೆ ಮುಂದೆ ಸಮಯ ಹೋಗ್ತಾ ಇದೆ ನಾನು ಇನ್ನೊಂದು ಸಾರಿ ತೆಗೆ ನನಗೆ ಡೇವಿಡ್ ಬಗ್ಗೆ ಮಾತಾಡಬೇಕಂತ ಆಸೆ ಇತ್ತು ಓಕೆ ದಾವಿದ ಅವನ ಮಗ ಅವನನ್ನು ಬಿಟ್ಟು ಹೋದ ಸಮಯದಲ್ಲಿ ಅವನಿಗೆ ವಿರೋಧವಾಗಿ ನಿಂತಾಗ ಅವನು ಕೀರ್ತನೆ 3 ಬರೀತಾನೆ ಇದನ್ನು ನೀವು ಮನೇಲಿ ಓದಬೇಕು ಇದೇ ನಿಜವಾದ ವಾಕ್ಯ ಕಣ್ಣುಗಳನ್ನ ಮುಚ್ಚೋಣ ಸಮಯ ಮುಂದೆ ಹೋಗಿರೋದ್ರಿಂದ ನಾವು ಪ್ರಾರ್ಥನೆಯನ್ನು ಮಾಡೋಣ ಆಮೆ ಇವತ್ತು ಮತ್ತೆ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ ಬೆರಾಕಾದ ವಿಶ್ವಾಸಿಯೇ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಹೌ ಡೂ ಯು ರಿಯಾಕ್ಟ್ ನಿನ್ನ ಮನೆ ಸಮಸ್ಯೆ ಮುಂದೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಹೇಗೆ ರೆಸ್ಪಾಂಡ್ ಮಾಡ್ತೀಯ ಆಮೆನ್ ಪ್ರೈಸ್ ದಿ ಲಾರ್ಡ್ ಅಯ್ಯೋ ಎಲ್ಲ ವಾಯ್ ಸಿಸ್ಟರ್ ಎಂ ಪೊಂಡಾಟಿದ್ದು ಅಂತ ವಾಯ್ ನಾ ಇದುವರೆಗೆ ಕೇಳಲ್ಲ ಅವಳೋ ಪೇಸ್ರ ಸಿಸ್ಟರ್ ನಾನು ಹೇಳ್ತಾ ಇದ್ದೇನೆ ಸ್ಟಾಪ್ ಟಾಕಿಂಗ್ ನೀವು ಮನೆ ಯಜಮಾನರು ಯಾರು ಬ್ರದರ್ಸ್ ನೀವು ಮನೆ ಹೆಡ್ ನೀವು ಮಾತಾಡಬೇಕು ನನ್ನ ಮನೆಯಲ್ಲಿ ಜಗಳದ ಆತ್ಮನಿಗೆ ಜಾಗ ಇಲ್ಲ ನನ್ನ ಮನೆ ಯೆಹೋವಾ ಶಾಲೋಮ್ ಆಗಿದೆ ನೀವೇನು ಮಾತಾಡ್ತೀರೋ ಅದು ಸಂಭವಿಸ್ತದೆ ಆಮೆನ್ ಹಾಲೆಲೂಯಾ ನೀವು ಮಾತಾಡುವ ಅಯ್ಯೋ ನಮ್ಮ ಮನೆಯವರು ಹೆಂಗಿದ್ದಾರೆ ಗೊತ್ತಾ ಇಲ್ಲ ಸ್ಟಾಪ್ ಟಾಕಿಂಗ್ ಆಮೆನ್ ಪ್ರೈಸ್ ದೇವರು ಕೊಟ್ಟ ಸಂಗಾತಿ ದೇವರು ನನಗೆ ಒಳ್ಳೆ ಒಂದು ಜೊತೆಗಾರನ ಕೊಟ್ಟಿದ್ದಾರೆ ಆಮೆನ್ ಇದನ್ನ ಮಾತಾಡ್ರಿ ವಾಕ್ಯಗಳನ್ನ ಮಾತಾಡ್ರಿ ಖಾಲಿ ಇರೋದು ತುಂಬಲ್ಪಡುತ್ತೆ ಎಂಪ್ಟಿನೆಸ್ ನಾನು ಏನು ಖಾಲಿ ಇದೆಯೋ ಆ ಬ್ಲಾಕ್ಗಳನ್ನ ದೇವರ ವಾಕ್ಯ ತುಂಬಿಸುತ್ತೆ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥಿಸೋಣ